ಹಾಯ್ 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 ಹಾಲು ಕುಡಿಯೋ ಹಸಳೆಗಳೇ, ಅನ್ನ ಸಾರು ತಿನ್ನೋ ಮರಿ ಮೊಸಳೆಗಳೇ, ಸೀರಿಯಲ್ ನೋಡೋ ಆಂಟಿಗಳೇ, ಸೀರಿಯಸ್ ಆಗಿರೋ ಅಂಕಲ್ಗಳೇ, ಡೇಟಿಂಗ್ ಮಾಡ್ತಾರೋ ಯುವಕರೇ, ಡೇಟ್ ಮುಗ್ದೋಗಿರೋ ಮುದುಕರೇ, ತಮ್ಮೆಲ್ಲರಿಗೂ ಈ ಅಶೋಕ್ ಬಜ್ಜಾ ವೆಲ್ಕಮ್ ಮಾಡ್ತಾ ಇದ್ದಾನೆ. ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ. ಫ್ರೆಂಡ್ಸ್, ನಮ್ಮ ಇವತ್ತಿನ ಸ್ಪೆಷಲ್ ಸೆಲೆಬ್ರಿಟಿ ಎಪಿಸೋಡಿನ ಸೆಲೆಬ್ರಿಟಿ ಯಾರು ಗೊತ್ತಾ? ತಾಯಂದ್ರು ನನ್ನ ಮಗ ಇದ್ರೆ ಹೀಗಿರಬೇಕು ಅಂತ ಅನ್ಕೊಂತಾರೆ, ಹುಡುಗಿರು ನನ್ನ ಬಾಯ್ ಫ್ರೆಂಡ್ ಇದ್ರೆ ಹೀಗಿರಬೇಕು ಅಂತ ಅನ್ಕೊಂತಾರೆ, ಪುಟಾಣಿ ಮಕ್ಕಳು ನಮ್ಮ ತಂದೆ ಇದ್ರೆ ಹೀಗಿರಬೇಕು ಅಂತ ಅನ್ಕೊಂತಾರೆ, ಹೊಸದಾಗಿ ಮದುವೆ ಆಗಿರೋರು ನನ್ನ ಗಂಡ ಇದ್ರೆ ಹೀಗಿರಬೇಕು ಅಂತ ಅನ್ಕೊಂತಾರೆ, ಹುಡುಗರು ನನ್ನ ಫ್ರೆಂಡ್ ಇದ್ರೆ ಹೀಗಿರಬೇಕು ಅಂತ ಅನ್ಕೊಂತಾರೆ, ರೌಡಿಗಳು ನನ್ನ ಎನಿಮಿ ಇದ್ರೆ ಹೀಗಿರಬೇಕು ಅಂತ ಅನ್ಕೊಂತಾರೆ, ಇವ್ರ ಸಿನಿಮಾ ನೋಡೋ ಡೈರೆಕ್ಟರ್ಗಳು ಹೀರೋ ಇದ್ರೆ ಹೀಗಿರಬೇಕಪ್ಪ ಅಂತ ಅನ್ಕೊಂತಾರೆ. ಸೊ ಲೆಟ್ಸ್ ವೆಲ್ಕಮ್ ದ ಪರ್ಫೆಕ್ಟ್ ಹಸ್ಬೆಂಡ್, ಸನ್, ಲವರ್, ಹೀರೋ ನವೀನ್ ಕೃಷ್ಣ. ಏನಪ್ಪ ಎಂಟ್ರಿನೇ ಕೊಟ್ಟಿಲ್ಲ, ಇದರೋ ಇಲ್ವೋ? ಇನ್ನೊಂದ್ಸಲ ಕೇಳಿ ನೋಡ್ಬಿಡೋಣ. ಲೆಟ್ಸ್ ವೆಲ್ಕಮ್ ನವೀನ್ ಕೃಷ್ಣ. ರೇ ವೆಲ್ಕಮ್ ಅಂದ್ರೆ ಯಾರಿಗೆ ಬರ್ತಾರೆ? ಆಕ್ಷನ್ ಹೇಳ್ರಿ. ಹೀರೋ ಅಲ್ವಾ, ಆಕ್ಷನ್ ಹೇಳಿದ್ರೇನೆ ಬರೋದು ಅನ್ಸುತ್ತೆ. ಓಕೆ, ಲೆಟ್ಸ್ ವೆಲ್ಕಮ್ ನವೀನ್ ಕೃಷ್ಣ, ಆಕ್ಷನ್. ಇದೆ ಇದೆ ಗ್ರ್ಯಾಂಡ್ ಸೆಟ್. ಸಾರಿ, ಲೆಫ್ಟ್ ಲೆಗ್ ಇಟ್ಬಿಟ್ಟೆ, ರೈಟ್ ಲೆಗ್ ಇರ್ತೀನಿ. ಓಹೋ, ಕಲ್ಚರ್ ಕಲ್ಚರ್, ಐ ಲೈಕ್ ಇಟ್ ಸರ್. ವೆಲ್ಕಮ್ ಟು ಕಾನ್ ಬನೇಗಾ ಶೂನ್ಯಾಧಿಪತಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹಾಯ್ ನವೀನ್ ಸರ್. ಹಲೋ, ಹೇಗಿದ್ದೀರಾ? ನನಗೆ ಗೊತ್ತಿಲ್ಲ, ಬರ್ಬೇಕಾದ್ರೆ ಇಬ್ಬರು ಹುಡುಗರು ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾನಲ್ಲ ಇವನು ಅಂತ ಹೇಳ್ಕೊತಾ ಇದ್ರು. ಮೋಸ್ಟ್ಲಿ ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅನ್ನೋದನ್ನ ಹಂಗೆ ಹೇಳ್ತಾ ಇದ್ದೀರಾ. ಹೋಗ್ಲಿ, ನಮ್ಮ ಪ್ರೋಗ್ರಾಮ್ಗೆ ಬಂದಿರೋದು ಖುಷಿ ಆಗಿದೆ ನಿಮಗೆ? ಮುಗಿದ್ಮೇಲೆ ಹೇಳ್ತೀನಿ, ಖುಷಿ ಆಯ್ತಾ ಬೇಜಾರಾಯ್ತಾ? ನೀವು ತುಂಬ ಡಿಫ್ರೆಂಟ್ ಆಗಿದ್ದೀರ ಅಂತ ಕೇಳಿದ್ದೆ, ಇವಾಗ ನೋಡ್ತಾ ಇದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ಇವರೇ ನಮ್ಮ ನಿಮ್ಮೆಲ್ಲರ ಹೀರೋ ನವೀನ್ ಕೃಷ್ಣ. ಇವ್ರ ಬಗ್ಗೆ ಒಂದು ಸ್ಮಾಲ್ ಎವಿ ನೋಡ್ಕೊಂಬೋಗ್ಬಿಡೋಣ. ನವೀನ್ ಕೃಷ್ಣ 33% ಯೋಗರಾಜ್ ಭಟ್, 33% ರಜನಿಕಾಂತ್. ಚಂದ ಮಾಮ ತಂದು ಕೊಡಲು ಸಾಹಸಿ ನಾನಲ್ಲ. 33% ಎಸ್ಪಿಬಿ ಅವರ ಮಿಶ್ರಣ. ಕಲಾವಿದೆಯ ಮನೆಯ ಕಲೆಗಾರ, ಧಿಮಾಕಿಲ್ಲದ ಧಿಮಾಕು ಹುಡುಗ, ಸುಂದರ ಬುದ್ಧಿವಂತ ಸಭ್ಯಸ್ಥ, ಕೋಪಕ್ಕೆ ಒಡೆಯ ಪ್ರೀತಿಗೆ ಗುಲಾಮ. ಮಗಳಿದರೆ ಕವಿಯಾಗುವೆ ಪ್ರೇಮಿಯಾಗೋಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ನವೀನ್ ಕೃಷ್ಣ ಅವರ ಎವಿ. ನವೀನ್ ಕೃಷ್ಣ ಅವರೇ, ನಾನು ಮೊನ್ನೆ ಪೇಪರಲ್ಲಿ ಓದಿದ್ದೆ, ಒಬ್ಳು ಹೀರೋಯಿಂದು ಮದುವೆ, ಆದರೆ ಅವಳಿಗೆ ಫಾರಿನಲ್ಲಿ ಶೂಟಿಂಗ್ ಇದ್ದಿದ್ದ ಕಾರಣ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ಡೂಪನ್ನು ಕಳಿಸಿದ್ಲಂತೆ. ಇಲ್ಲಿ ಆ ಥರ ಏನೂ ಇಲ್ಲ ತಾನೇ? ಆರ್ ವಿ ಟಾಕಿಂಗ್ ಟು ರಿಯಲ್ ನವೀನ್ ಕೃಷ್ಣ? ಆಫ್ ಕೋರ್ಸ್, ನಮ್ದೇನಿದ್ರು ಒರಿಜಿನಲ್ ಚಾಯ್ಸ್. ಓಕೆ, ಅಲ್ಲ ಈ ಹೀರೋಗಳು ಫಿಲಮಲ್ಲಿ ಯಾವ್ದಾದ್ರು ಒಂದು ಡೇಂಜರ್ಸ್ ಆಗಿರೋಂತಹ ಸ್ಟಂಟ್ ಸೀನ್ ಇರ್ಬೋದು, ಅಥವಾ ಒಂದು ರಿಸ್ಕಿ ಆಗಿರೋ ಚೇಸಿಂಗ್ ಸೀನ್ ಇರ್ಬೋದು, ಆ ಸೀನ್ಗಳಿಗೆಲ್ಲ ಡೂಪನ್ ಯೂಸ್ ಮಾಡ್ತಾರೆ. ಆದರೆ ಈ ರೊಮ್ಯಾನ್ಸ್ ಸೀನ್ ಬಂದಾಗ ಮಾತ್ರ ಅವರೇ ಮಾಡ್ತಾರೆ. ಇದು ಅನ್ಯಾಯ ತಾನೇ? ನಾವು ಹಾಗಲ್ಲ, ನಮ್ದೇನಿದು ಸೆಲ್ಫ್. ಓಕೆ, ಹಾಗಾದರೆ ಆಟ ಶುರು ಮಾಡ್ಬಿಡೋಣ. ನಿಮಗೆ ರೂಲ್ಸ್ ಹೇಳ್ಬಿಡ್ತೀನಿ, ಹೇಳಿ. ಈ ಒಂದು ಆಟದಲ್ಲಿ ನೀವು ನಿಮ್ಮ ಮನೆಯಿಂದ 50,000 ರೂಪಾಯಿ ತರಬೇಕು. ತಂದಿದ್ದೀರಾ? ಆಟ ಆಡಕ್ಕೆ ಮನೆಯಿಂದ ದುಡ್ಡು ತಂದ್ರೆ ಮೆಟ್ ತಗೊಂಡು ಹೊಡಿತಾರೆ. ಹೇಗಿಟ ನವೀನ್ ಕೃಷ್ಣ ಅವರೇ, ನಿಮಗೆ ಮ್ಯಾಜಿಕ್ ಎಲ್ಲ ಬರುತ್ತೆ ಅಂತ ಗೊತ್ತಿರಲಿಲ್ಲ. ವೆರಿ ನೈಸ್. ಓಕೆ, ಮೂವಿಂಗ್ ಆನ್ ಟು ದ ರೂಲ್ಸ್. ಈ ಒಂದು ಆಟದಲ್ಲಿ ಒಟ್ಟು 10 ಪ್ರಶ್ನೆಗಳು. ಮೊದಲ 5 ಪ್ರಶ್ನೆಗಳಿಗೆ ನೀವು ಕರೆಕ್ಟಾಗಿರೋ ಉತ್ತರ ಕೊಟ್ಟರೆ ನೀವು ಕಟ್ಟಿರೋ ದುಡ್ಡು ಡಬಲ್ ಆಗುತ್ತೆ. ಮುಂದಿನ 4 ಪ್ರಶ್ನೆಗಳಿಗೆ ನೀವು ಕರೆಕ್ಟಾಗಿರೋ ಉತ್ತರ ಕೊಟ್ಟರೆ ನೀವು ಕಟ್ಟಿರೋ ದುಡ್ಡು 3 ಪಟ್ಟಾಗುತ್ತೆ. ಕೊನೆ ಪ್ರಶ್ನೆಗೆ ನೀವು ಕರೆಕ್ಟಾಗಿರೋ ಉತ್ತರ ಕೊಟ್ಬಿಟ್ರೆ ನೀವು ಕಟ್ಟಿರೋ ದುಡ್ಡು 4 ಪಟ್ಟಾಗುತ್ತೆ. ಅದೇ ನೀವು ಏನಾದರೂ ತಪ್ಪು ಉತ್ತರ ಕೊಟ್ಟರೆ ನೀವು ಕಟ್ಟಿರೋ ದುಡ್ಡು ಸೀದಾ ನಮ್ಮ ಕಂಪ್ನಿಗೆ ಬರುತ್ತೆ. ಈ ಒಂದು ಆಟದ ವಿಶೇಷತೆ ಏನಪ್ಪ ಅಂತಂದ್ರೆ, ಅಲ್ಲಿ ನೋಡಿ
ಅವರು ನಮ್ಮ ಆಟದ ಚೇರ್ ಗರ್ಲ್ಸ್. ನೀವು ಯಾವ್ದಾದ್ರು ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟರೆ ನೀವು ಹೇಳ್ದಂಗೆ ಆ ಚೇರ್ ಗರ್ಲ್ಸ್ ಕೇಳ್ತಾರೆ. ಹೌದಾ? ಹಾ, ಎಸ್ ಎಸ್. ಅದೇ ನೀವೇನಾದ್ರು ತಪ್ಪು ಉತ್ತರ ಕೊಟ್ಟರೆ ನಮ್ಮ ಚೇರ್ ಗರ್ಲ್ಸ್ ಹೇಳ್ದಂಗೆ ನೀವು ಕೇಳಬೇಕಾಗುತ್ತೆ. ಚೇರ್ ಗರ್ಲ್ಸ್ ಅಂತ ಇದ್ದೀರಾ, ನಿಂತ್ಕೊಂಡಿದ್ದಾರೆ. ಓ, ನೀವು ಆ ಚೇರ್ ಹೇಳ್ತಾ ಇದ್ದೀರಾ? ಚೇರ್ ಗರ್ಲ್ಸ್ ಅಂದ್ರೆ ಅದೇ ಚೇರ್ ಚೇರ್ ಅಪ್ ಚೇರ್ ಅಪ್ ಚೇರ್ ಗರ್ಲ್ಸಾ? ಚೇರ್ ಗರ್ಲ್ಸ್ ನೀವು ಚೇರ್ ಗರ್ಲ್ಸ್ ಚೇರ್ ಗರ್ಲ್ಸ್ ಅಂತ ಇದ್ದೀರ. ಅಯ್ಯಯ್ಯೋ, ನಾನು ಅಷ್ಟು ಎಪಿಸೋಡ್ಗಳಿಂದ ಚೇರ್ ಗರ್ಲ್ಸ್ ಹೇಳ್ತಾ ಇದ್ದೀನಿ, ಇವ್ರು ಕಂಡಿಡಿದ್ಬಿಟ್ರು. ಅದೇ ಚೇರ್ ಗರ್ಲ್ಸ್. ಓಕೆ, ಚೇರ್ ಗರ್ಲ್ಸ್ ಇಂದ ಸ್ವಲ್ಪ ಮುಂದೋದ್ರೆ ನಿಮ್ಮ ಲೈಫ್ ಲೈನ್ಗಳ ಬಗ್ಗೆ ಹೇಳ್ಬಿಡ್ತೀನಿ, ಅಂದ್ರೆ ಜೀವದ ಗೆಳೆಯಗಳು. ಈ ಒಂದು ಆಟದಲ್ಲಿ ನಿಮಗೆ ಮೂರು ಜೀವದ ಗೆಳೆಯಗಳಿದ್ದಾರೆ. ಮೊದಲೇದ್ ಬಂದು ಕಾಲ್ ಟು ಕುಚ್ಚಿಕ್ಕು, ಅಂದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಫೋನ್ ಮಾಡಿ ನಿಮಗೆ ಗೊತ್ತಿಲ್ಲದೆ ಇರೋ ಆನ್ಸರ್ನ ನೀವು ತಿಳ್ಕೊಬಹುದು. ಸರಿ. ಎರಡನೇದ್ ಬಂದು ಕಂಡವ್ರ ಮಾತು ಕೇಳಿ, ಕಂಡವರು ಅಂದ್ರೆ ನಮ್ಮ ಚೇರ್ ಗರ್ಲ್ಸ್, ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಅವ್ರ ಹತ್ರ ತಿಳ್ಕೊಬಹುದು. ಮೂರನೇದ್ ಬಂದು ಈ ದ್ರಾವಣಿ ತಾವುಕು, ಅಂದ್ರೆ ಮೂರು ಆಪ್ಷನ್ಗಳಿರ್ತವೆ, ಅದರಲ್ಲಿ ಒಂದು ರಾಂಗ್ ಆಪ್ಷನ್ ನಾವು ಎತ್ತಾಕ್ತೀವಿ, ಒಂದು ಕರೆಕ್ಟ್ ಒಂದು ರಾಂಗ್ ಆನ್ಸರ್ ಇರುತ್ತೆ, ಕರೆಕ್ಟ್ ಆಗಿರೋ ಆನ್ಸರ್ ನೀವು ಹೇಳಬೇಕು. ಇದು ನಮ್ಮ ಆಟದ ರೂಲ್ಸ್ ನವೀನ್ ಕೃಷ್ಣ ಅವರೇ, ಗೊತ್ತಾಯ್ತಾ? ಸುಮಾರಾಗಿ. ಓಕೆ, ಈಗ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 40,000. ಏಯ್ ಅಶೋಕ, ಆಟ ಅಂದ್ರೆ ಇದು ಕಣ, ನೀನು ಕರೆಸ್ತೀಯ ಕಂಟೆಸ್ಟೆಂಟ್ನ, ಹ್ಯಾಟ್ಸ್ ಆಫ್ ಅಂತ ಹೇಳ. ನಮ್ಮ ಕಂಪ್ಯೂಟರ್ ಮಾಮು ಕಡೆಯಿಂದ, ನನ್ನ ಕಡೆಯಿಂದ ನಿಮ್ಗೆ ಹ್ಯಾಟ್ಸ್ ಆಫ್ ನವೀನ್ ಕೃಷ್ಣ. ಅಲ್ಲ, ಹ್ಯಾಂಡ್ಸ್ ಅಪ್ ಅಲ್ಲ, ಹ್ಯಾಟ್ಸ್ ಆಫ್. ಸಾರಿ ಸಾರಿ ಕಂಪ್ಯೂಟರ್ ಮಾಮು. ಈಗ 45,000 ರೂಪಾಯಿಗೆ ಮೊದಲೇ ಪ್ರಶ್ನೆ ನಮ್ಮ ನವೀನ್ ಕೃಷ್ಣ ಅವ್ರಿಗೋಸ್ಕರ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಆಗಪ್ಪ. ರಾಕೆಟ್ ಅಲ್ಲಿ ರೆಸ್ಟ್ ರೂಮ್ಗೆ ಎಲ್ಲಿ ಹೋಗ್ತಾರೆ, ಅಂದ್ರೆ ಬಾತ್ರೂಮ್ಗೆ ಎಲ್ಲಿ ಹೋಗ್ತಾರೆ ಅಂತ. ಆಪ್ಷನ್ ಎ, ಕಲಾಸಿಪಾಳ್ಯ ಹಮಾಮ್ ಬಾತ್ಗೆ ಹೋಗ್ತಾರೆ. ಆಪ್ಷನ್ ಬಿ, ಹೋಗಲ್ಲ. ಆಪ್ಷನ್ ಸಿ, ರಾಕೆಟ್ ಅಲ್ಲೇ ಆ ಸ್ಪೆಷಾಲಿಟಿ ಇದೆ. ಫಸ್ಟ್ ಕ್ವೆಶ್ಚನ್ ವಾಸನೆ ಹೊಡಿತಾ ಇದೆ. ಕಲಾಸಿಪಾಳ್ಯಕ್ಕೆ ಮಾರ್ಕೆಟ್ ಅಲ್ಲಿರೋರು ಬರ್ತಾರೆ, ರಾಕೆಟ್ ಅಲ್ಲಿರೋರು ಹೋಗಲ್ಲ. ಹೋಗಲ್ಲ ಅಂದ್ರೆ ರಾಕೆಟ್ ಎಲ್ಲ ಗಮನಾಥ ಹೊಡಿಯುತ್ತೆ, ರಾಕೆಟ್ ಅಲ್ಲೇ ಆ ಸ್ಪೆಷಾಲಿಟಿ ಇದೆ. ಸಿ ಲಾಕ್ ಮಾಡ್ಕೊಳ್ಳಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಸಿ, ರಾಕೆಟ್ ಅಲ್ಲೇ ಆ ಸ್ಪೆಷಾಲಿಟಿ ಇದೆ, ಲಾಕ್ ಮಾಡ್ಕೋ. ಹಾಗೆ ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಕಂಗ್ರಾಚುಲೇಷನ್ಸ್ ನವೀನ್ ಕೃಷ್ಣ ಸರ್, ಫಸ್ಟ್ ಪ್ರಶ್ನೆಲ್ಲೇ ಬಂಪರ್ ಹೊಡೆದಿದ್ದೀರಾ, ಅಂದ್ರೆ ನೀವು ಕಟ್ಟಿರೋ ದುಡ್ಡಿಗೆ ಡಬ್ಬಲ್ ಆಗಿದೆ. ಆದ್ರೆ ಎಷ್ಟಾಗಿದೆ? 90,000 ರೂಪಾಯಿ ಆಗಿದೆ. ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. ಈಗ ನಮ್ಮ ಚೇರ್ ಗರ್ಲ್ಸ್, ನಮ್ಮ ಚೇರ್ ಗರ್ಲ್ಸ್ ಏನ್ ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ? ಒಂದು ಕಾಲು ಎತ್ಕೊಂಡು, ಒಂದು ಕಡೆ ಮೂಗು ಮುಚ್ಕೊಂಡು, ಒಂದು ಕಣ್ಣು ಮುಚ್ಕೊಂಡು, ಒಂದು ಕೈ ಮೇಲೆ ಎತ್ಕೊಂಡು, ಒಂದು ನಿಮಿಷ ನಿಂತ್ಕೊಬೇಕು. ರೀ ಎತ್ತು ಅಂತ ಹೇಳಿದ ಅವ್ರಿಗೆ, ನೀವು ಯಾಕೆ ಎತ್ಕೊಳ್ತಾ ಇದ್ದೀರಾ ಸರ್? ನೀವು ಟಾಸ್ಕ್ ಕೊಟ್ರಲ್ಲ ಅದರದ್ದು ಪಂಚ್ ಹಂಗಿತ್ತು ಸರ್. ಚಿಯರ್ ಗರ್ಲ್ಸ್ ಸೂಪರ್ ಆಗಿರೋ ಟಾಸ್ಕ್ ಕೊಟ್ಟಿದ್ದಾರೆ. ಮಾಡಿಮ್ಮ ಮಾಡಿ, ಸುರಚ್ಕೊಳ್ಳಿ. ಎತ್ತೆ ಎತ್ತೆ ಇವ್ರು ಹಿಂಗೆ ಒದ್ದಾಡ್ತಾ ಇರಲಿ. ವೀಕ್ಷಕರೇ, ನೀವು ಕೌನ್ ಬನೇಗ ಶೂನ್ಯಾಧಿಪತಿಲಿ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಶೂನ್ಯಾಧಿಪತಿ ಅನ್ನೋದೇ ನನಗೆ ಯಾಕೋ ಹೊಡಿತಾ ಇದೆ. ಎಷ್ಟೇ ದೊಡ್ಡ ಗೆದ್ರು ಲಾಸ್ಟಲ್ಲಿ ನಮಗೆ ಕೊಡ್ಬೇಕಲ್ಲ. ಏನಂದ್ರೆ ಏನಿಲ್ಲ ಸರ್, ಕಂಪ್ಯೂಟರ್ ಕೊಟ್ರೆ ಶಾಕ್ ಹೊಡಿಯುತ್ತೆ, ನಿಮಗೆ ಕೊಡ್ಬೋದಾ? ನಾನು ಹೆಂಡತಿ ಲೈಫಲ್ಲಿ ಕೊಲೆ ಒಂದು ಮಾಡಿಲ್ಲ, ಯೋಚನೆ ಮಾಡಿ. ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ನಮ್ಮ ಹೀರೋಯಿನ್ ಮತ್ತು ಡೈರೆಕ್ಟರ್ ಎಲ್ಲ ದೌಕಿಸ್ತಾ ಇದ್ರು ದೆವ್ವ ಇದೆ ಅಂತ. ಬಟ್ ಇವತ್ತು ನಿಮ್ಮ ನಿಮಗೂ ನಮ್ಗೆ ಎಲ್ಲರಿಗೂ ಕಣ್ಮುಂದೇ ಪ್ರೂವ್ ಆಗೋಯ್ತು ದೆವ್ವ ಇದೆ ಅಂತ. ಮಾಡ್ರಮ್ಮ ಮಾಡ್ರಮ್ಮ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಂಬನೆಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಇವತ್ತಿನ ಸ್ಪೆಷಲ್ ಸೆಲೆಬ್ರಿಟಿ ನವೀನ್ ಕೃಷ್ಣ ನಮ್ಮೊಂದಿಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಥ್ಯಾಂಕ್ ಯು ಸರ್. ಹೇಗನ್ಸ್ತಾ ಇದೆ ನಿಮಗೆ ನಮ್ಮ ಕಾರ್ಯಕ್ರಮ? ಎಲ್ಲ ಸೂಪರ್ ಆಗಿದೆ ರೀ, ಸೆಟ್ಟು ಗಿಟ್ಟು ಎಲ್ಲ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆದರೆ ಈ ಶೂನ್ಯಾಧಿಪತಿ ಅನ್ನೋದೇ ನನಗೆ ಯಾಕೋ ಹೊಡಿತಾ ಇದೆ. ಎಷ್ಟೇ ದೊಡ್ಡ ಗೆದ್ರು ಲಾಸ್ಟಲ್ಲಿ ನಮಗೆ ಕೊಡಬೇಕಲ್ಲ. ಏನಂದ್ರೆ ಏನಿಲ್ಲ ಸರ್, ಈಗ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ನನಗೆ ಮತ್ತು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಈಗ ಬಿಡಲಾರೆ ಎಂದು ನಿನ್ನ ಅಂತ ಒಂದು ಹಾರರ್ ಕಮ್ ಕಾಮಿಡಿ ಫಿಲಮ್ ಮಾಡಿದ್ದೀನಿ. ಆ ಫಿಲಮ್ ಹೀರೋ ಆಗಿ ಪ್ಲಸ್ ಕೋ ಡೈರೆಕ್ಟರ್ ಆಗಿ ಯಾಕೆ ಡೈರೆಕ್ಷನ್ ಮಾಡಿದ್ದೀನಿ. ಅದು ಈಗ ಆಲ್ರೆಡಿ ರಿಲೀಸ್ ಆಗಿದೆ.
ಒಳ್ಳೆ ರೆಸ್ಪಾನ್ಸ್ ಇದೆ. ಎಸ್ 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 ಖಂಡಿತ. ಅದು ಬಿಟ್ಟರೆ ಮೆಟ್ರೋ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಮೆಟ್ರೋಲ್ಲಿ ಬಂದು ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಶಂಕರ್ ನಾಗ್ ಅವರ ಫ್ಯಾನ್ ಆ ಸಿನಿಮಾದಲ್ಲಿ ನಾನು. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟ್ ನಾನೇ ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎರಡು ಇದೆ ಪ್ರಾಸೆಸ್ಸಲ್ಲಿ. ಒಂದು ಲಕ್ಷ್ಮಿ ಬಾರ್ ಅಂತ, ಒಂದು ಬಳೆಪೇಟೆ ಬ್ರದರ್ಸ್ ಸುಂದರಕಟ್ಟೆ ಸಿಸ್ಟರ್ಸ್ ಅಂತ ಒಂದು ಕಾಮಿಡಿ ಸಿನಿಮಾ. ಅದು ಬಿಟ್ಟರೆ ಅಫ್ಕೋರ್ಸ್ ರೈಟಿಂಗ್ ನಡೀತಾನೆ ಇದೆ. ಆ್ಯಕ್ಚುಲಿ ದಿಮಾಕು ಆದಮೇಲೆ ನಮ್ಗೆ ಓನ್ ಪ್ರೊಡಕ್ಷನ್ ಯಾವುದು ಮಾಡೋಕ್ಕಾಗಿಲ್ಲ. ಸೊ D2 ಅಂತ ಒಂದು ಪ್ಲ್ಯಾನಲ್ಲಿ ಇದೆ, ದಿಮಾಕು 2 ಅಂತ. ಸೊ ಎವ್ರಿಥಿಂಗ್ ಈಸ್ ಇನ್ ಪ್ಲ್ಯಾನ್, ನಥಿಂಗ್ ಇನ್ನು ಏನೋ ಬಂದಿಲ್ಲ. ಆದಷ್ಟು ಬೇಗ ಕಾಲ ಕೂಡು ಬಂದರೆ, ನೀವು ಆಶೀರ್ವಾದ ಮಾಡಿದ್ರೆ, ಏನೋ ಈ ಕೋಟ್ಯಾಧಿಪತಿ ಸಾರಿ ಶೂನ್ಯಾಧಿಪತಿಯಿಂದ ನಮಗೇನೋ ಒಂದು ದುಡ್ಡು ಕೊಟ್ಟರೆ ನಾವೆಲ್ಲ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಪಿಕ್ಚರ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ನೀವು ಕೊಡ್ತಾರೆ ರಿಯಾಕ್ಷನ್ ನೋಡಿದ್ರೆ ಎಲ್ಲೋ ಏನೋ ಮಾಡಂಗಿದ್ದೀರಲ್ಲ ನಮಗೆ. ಇಲ್ಲ ಸರ್, ನನ್ನ ಮಕ್ಕ ಇರೋದೇ ಹೆಂಗೆ ಸರ್. ಬಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನೇನಿದೆಯೋ ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಖಂಡಿತ. ನನ್ನ ಆಶೀರ್ವಾದ ಅಂತ ಕೇಳ್ಕೊಂಡ್ರಿ, ಆಶೀರ್ವಾದ ಎಲ್ಲ ಇಲ್ಲ ಸರ್, ನನ್ನ ವಿಶಸ್ ಖಂಡಿತ ಇದೆ. ಆ್ಯಂಡ್ ಎಲ್ಲ ಆಶೀರ್ವಾದ ಅಂತ ಹೇಳಿದ್ರೆ ನಾನು ಇದು ಖಂಡಿತ ಸರ್, ಖಂಡಿತ ವಿಲ್ ಟ್ರೈ ಅವರ್ ಬೆಸ್ಟ್. ಬಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಏನಪ್ಪ ನಮ್ಮ ಬುಡಕ್ಕೆ ಬತ್ತವ್ರೆ. ಓಕೆ ಸರ್, ಇವಾಗ ಏನಪ್ಪ ಅಂತಂದರೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? ಮುಂದಿನ ಪ್ರಶ್ನೆಗೆ 70,000 ರೂಪಾಯಿ. 70,000 ರೂಪಾಯಿ? 70,000. ಗೊತ್ತಾಯ್ತು ಸರ್, 70,000. ಇದು ನಿಮಗೆ ತುಂಬ ರಿಸ್ಕ್ ಅಂತ ಅನಿಸ್ತಾ ಇಲ್ಲ ನನಗ? ನಿಮಗೆ ನಮಗೆ ಬೇಜಾನ್ ಅವಳಿ ಕೊಡಬೇಕು ಅಂತ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ. ಸರಿ ಕಮಿಟ್ರಿ ಮ್ಯಾಮು, 70,000 ರೂಪಾಯಿಗೆ ನಮ್ಮ ನವೀನ್ ಕೃಷ್ಣ ಅವ್ರಿಗೋಸ್ಕರ ಮುಂದಿನ ಪ್ರಶ್ನೆ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಬುಲ್ಬುಲ್ ಚಿತ್ರದ ನಿರ್ದೇಶಕರು ಯಾರು? ಆಪ್ಷನ್ ಎ ಇನ್ಫೋಸಿಸ್ ನಾರಾಯಣ ಮೂರ್ತಿ, ಆಪ್ಷನ್ ಬಿ MD ಶ್ರೀಧರ್, ಆಪ್ಷನ್ ಸಿ ಪುಟ್ಟಣ್ಣ ಕಣಗಾಲ್. ಪಾಪ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡ್ಬಂದು ಹಾಳು ಮಾಡ್ತಾ ಇದ್ದೀರಾ? ಇಷ್ಟು ಬೀಸಿ ಪ್ರಶ್ನೆ ಕೇಳ್ತಿರೋದು ರೀ. ಥೋ ಬಿ MD ಶ್ರೀಧರ್. ಗೊತ್ತಾಯ್ತು ಸರ್, ಲಾಕ್ ಮಾಡ್ಕೊತೀನಿ. ಮಾಡಿ ಕಂಪ್ಯೂಟರ್ ಮಾಮು, ಆಪ್ಷನ್ ಬಿ MD ಶ್ರೀಧರ್ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳು. ಡೌಟೇ ಇಲ್ಲ, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. 70,000 ರೂಪಾಯಿ ಕಟ್ಟಿದ್ರಲ್ಲ, ಡಬಲ್ ಆಗಿದೆ. ಈಗ 140,000 ರೂಪಾಯಿನ ನಿಮ್ದಾಗಿಸ್ಕೊಂಡಿದ್ದೀರಾ. ರೇ ಗೆದ್ದಿದ್ದೀನಿ ಯಾಕ್ರಿ ಹೇಳ್ತಾ ಇದ್ದೀರಾ? ಖುಷಿಯಾಗಿರ್ರಿ. ಆ ದುಡ್ಡನ್ನ ನಮ್ಮ ಕಂಪ್ನಿಯಿಂದ ಕೊಡ್ಬೇಕಲ್ಲ ಸರ್, ಅದಕ್ಕೆ ಅಳ್ತಾ ಇದ್ದೀನಿ. ಬಟ್ ಏನೇ ಆಗಲಿ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಈಗ ನಮ್ಮ ಚೇರ್ ಗರ್ಲ್ಸ್ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂದರೆ ಅವ್ರೇನು ಮಾಡಬೇಕು? ಕಿಸ್ಕೊಡ್ಬೇಕು. ನಿಮಗಲ್ಲ, ನನಗೂ ಅಲ್ಲ, ಕಂಪ್ಯೂಟರ್ ಮಾಮೂಗೆ. ಬನ್ನಿ. ಸರ್ ಕಂಪ್ಯೂಟರ್ ಕೊಟ್ಟರೆ ಶಾಕ್ ಹೊಡಿಯುತ್ತೆ, ನಿಮಗೆ ಕೊಡ್ಬೋದಾ? ನಾನು ಹೆಂಡತಿ ಲೈಫಲ್ಲಿ ಕೊಲೆ ಒಂದು ಮಾಡಿಲ್ಲ, ಯೋಚನೆ. ಅದೇ ಕಂಪ್ಯೂಟರ್ಗೆ ಕೊಟ್ಬಿಡಿ. What you wanna do, baby? It's on you, baby. Gonna walk around, man. Who the hell are you? Place the path, but who knows the map? ಆಮೇಲೆ ಪರವಾಗಿಲ್ಲ ಬಿಡಿ, ಸುಮ್ಮನೆ ಹೇಳಿ. ಹೇಳ್ಬಿಡಿ ಸರ್, ಪರವಾಗಿಲ್ಲ. ನವೀನ್ ಕೃಷ್ಣ ಅವರೇ, ಬಿಡಲಾರೆ ಎಂದು ನಿನ್ನ ಅಂದರೆ ನಿಮ್ಮ ಸಿನಿಮಾ, ಆ ಸಿನಿಮಾದ ಪ್ರೆಸ್ ಮೀಟ್ ಆಯಿತು. ಆ ಪ್ರೆಸ್ ಮೀಟಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ನಡೀತಂತೆ, ಅಂಥದ್ದು ಏನಾಯಿತು ನವೀನ್ ಕೃಷ್ಣ ಅವರೇ? ಅದು ಆ್ಯಕ್ಚುಲಿ ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಫಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಜನರಲ್ಲಿ ಎಲ್ಲ ಹೀರೋಯಿನ್ಗಳು ಡೌಕಿಸ್ತಾರಲ್ಲ, ಅದೇ ಥರನೇ ನಮ್ಮ ಹೀರೋಯಿನು ಶೂಟಿಂಗ್ ನಡೀಬೇಕಾದ್ರೆ ನನಗೆ ದೆವ್ವ ಕಾಣಿಸ್ತು. ರಾತ್ರಿ ಹೊತ್ತು ಒಬ್ಬಳೆ ಓಡಾಡೋಕೆ ಕಷ್ಟ ಆಗ್ತಾಯಿತ್ತು, ಬೆಳಗ್ಗೆ ಎದ್ದೇಳೋಕ್ಕೆ ಲೇಟ್ ಆಗ್ತಾಯಿತ್ತು ಬಿಕಾಸ್ ಆಫ್ ದೆವ್ವದ ಕಾಟ. ಈ ಥರ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ನಾನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಎಲ್ಲ ಡೌ ಮಾಡ್ತಾವಳು ಇವಳು ಅಂತ ಅಂದ್ಕೊಂಡೆ. ಬಟ್ ನಮ್ಮ ಡೈರೆಕ್ಟ್ರು ಕೂಡ ಹೇಳಿದ್ರು, ರಾತ್ರಿ ಹೊತ್ತು ನಮಗೆ ಒಂದು ಯಾರೋ ನಡ್ಕೊಂಡು ಹೋದಂಗೆ ಆಗೋದು, ಯಾರೋ ಬಂದು ಎಬ್ಬರಿಸ್ದಂಗೆ ಆಗೋದು, ಒಡೆದಂಗೆ ಆಗೋದು. ನಾನು 100% ಇವರೆಲ್ಲ ಸೇರಿ ಪಿಕ್ಚರ್ನ ಪ್ರಮೋಟ್ ಮಾಡೋದಕ್ಕೆ ಈ ಥರ ಎಲ್ಲ ಡೌ ಮಾಡ್ತಾವ್ರೆ ಅಂತ ಫೀಲ್ ಮಾಡ್ಕೊಂಬಿಟ್ಟಿದ್ದೆ. ಅದಾದಮೇಲೆ 3ನೇ ಪ್ರೆಸ್ ಮೀಟ್ ಮಾಡಿದ್ವಿ, ದಟ್ ವಾಸ್ ದ ಆಡಿಯೋ ಲಾಂಚ್. ಆ್ಯಕ್ಚುಲಿ ಆಡಿಯೋ ಲಾಂಚಲ್ಲಿ ಏನೋ ವೆರೈಟಿ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನೊಂದು ಪ್ಲ್ಯಾನ್ ಮಾಡಿದ್ದೆ. ಏನಂದರೆ ಪ್ರೆಸ್ ಮೀಟ್ ಸ್ಟಾರ್ಟ್ ಅಂದ ತಕ್ಷಣವೇ ಇಡೀ ಹಾಲ್ ಲೈಟ್ಸ್ ಆಫ್ ಆಗುತ್ತೆ. ಲೈಟ್ಸ್ ಆಫ್ ಆದಮೇಲೆ ನಂದೊಂದು ವಾಯ್ಸ್ ಥರ ಶುರುವಾಗುತ್ತೆ. ಆ ವಾಯ್ಸಿದ ಸಾರಾಂಶ ಇಷ್ಟೇ, ಇಡೀ ನಮ್ಮ ಸಿನಿಮಾ ಹಿಂಗಿದೆ, ಹಿಂಗಿದೆ, ಹಿಂಗಿದೆ. ದೇವರು ಮತ್ತು ದೆವ್ವಗಳ ಅಸ್ತಿತ್ವವನ್ನು ತಿಳಿಸಿಕೊಟ್ಟ ಪ್ರತಿಯೊಬ್ಬರಿಗೂ ಈ ನಮ್ಮ ಸಿನಿಮಾ ಡೆಡಿಕೇಟ್ ಮಾಡ್ತಿದ್ದೀವಿ, ದಟ್ ಈಸ್ ದ ಲಾಸ್ಟ್ ಲೈನ್. ಅದೊಂದು ಒಂದು 2-3 ನಿಮಿಷದಲ್ಲ ಒಂದು ಪ್ಯಾರಾಗ್ರಾಫ್ ಅದು ಮುಗೀತಾ. ಅದು ನಾನು ಸ್ಟಾರ್ಟ್ ಮಾಡಿದ ಮೇಲೆ ಆ ಫುಲ್ ಮಾತು ಮುಗಿಯೋವರೆಗೂ ಹೊರಗಡೆಯಿಂದ ನಮ್ಮ ಇಡೀ ಟೀಮು ಕ್ಯಾಂಡಲ್ ಇಟ್ಕೊಂಡು ಬರ್ರಿ ಅಂತ ಹೇಳಿದ್ದೆ.
ಸೊ ಎಲ್ಲರೂ ಆ್ಯಂಡ್ ಅವ್ರ ಜೊತೆನೇ ಗೆಸ್ಟ್ ಕೂಡ ಬಂದುಬಿಡಬೇಕು. ಕಿಟ್ಟಿ ಕೂಡ ಬಂದಿದ್ರು, ಅವರು ಕ್ಯಾಂಡಲ್ ಇಟ್ಕೊಂಡು ಎಂಟ್ರಿ ಕೊಟ್ಟರು. ಎಲ್ಲರೂ ಎಂಟ್ರಿ ಕೊಟ್ಟರು, ನನ್ನ ಮಾತು ಕೂಡ ಮುಗಿತು. ಕಿಟ್ಟಿ ಮೇಲೆ ಎಲ್ಲರೂ ಕ್ಯಾಂಡಲ್ ಹಿಂಗೆ ಇಟ್ಟರು. ಸಿ ಡಿ ಇನ್ನೇನು ಸಿ ಡಿ ಕೂಡ ಓಪನ್ ಮಾಡಬೇಕು, ಇನ್ನೇನು ಓಪನ್ ಮಾಡಬೇಕು, ಲೈಟ್ ಆನ್ ಮಾಡಬೇಕು, ಅದು ಪ್ಲ್ಯಾನ್ ಆಗಿದ್ದಿದ್ದು. ಲೈಟ್ಸ್ ಆನ್ ಮಾಡ್ತಾ ಇದ್ವಿ, ಲೈಟ್ ಆನ್ ಆಗ್ತಾ ಏನಕ್ಕೆ ಏನಿದೆ ಏನಾಯ್ತು 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 ಅಂತ ಸಡನ್ ಆಗಿ ಆಮೇಲೆ ನೋಡಿದ್ರೆ ನಾವಿದ್ದ ಸೆಲ್ಲರಲ್ಲಿ ಫಸ್ಟ್ ಫ್ಲೋರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬಿಲ್ಡಿಂಗ್ ಸುಟ್ಟೋಗ್ತಾ ಇತ್ತು. ಫೈರ್ ಇಂಜಿನ್ ಎಲ್ಲ ಬಂದು ಅದನ್ನು ಆರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. 45 minutes 1 hour ಕರೆಂಟೇ ಬರಲಿಲ್ಲ. ಕಡೆಗೆ ಹೊಗೆ ಎಲ್ಲ ನಮ್ಮ ಸೆಲ್ಲರಲ್ಲಿ ಬರೋದಕ್ಕೆ ಶುರು ಆಯ್ತಲ್ಲ, ಅವಾಗ ಒಬ್ಬೊಬ್ಬರೇ ಮೀಡಿಯಾದವರೆಲ್ಲ ಭಯ ಬೀಳೋಕ್ಕೆ ಶುರುವಾಗಿ ಒಬ್ಬೊಬ್ಬರೇ ಎಸ್ಕೇಪ್ ಆಗೋಕ್ಕೆ ಶುರು ಆದರು. ನಮ್ಗೆ ಯಾಕೋ ಓಕೆ, ನಾವು ಅನ್ಯಾಯವಾಗಿ ಪ್ರೆಸ್ ಮೀಟ್ ಹಾಳಾಗೋಗ್ಬಿಡುತ್ತಲ್ಲ ಅಂತೇಳಿ ಪಿ ಆರ್ ಅವರು ಇದ್ದವರು ಪರವಾಗಿಲ್ಲ ಸರ್ ಕತ್ಲಲ್ಲೇ ಮಾಡಿ, ಹೆಂಗಿರೋ ದೇವ್ರ ಪಿಚ್ಚರ್ ತಾನೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನನ್ನ ಮಾತನ್ನು ಶುರು ಮಾಡಿದ್ದೆ ಆ ಥರ. ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ನಮ್ಮ ಹೀರೋಯಿನ್ನು ಮತ್ತು ಡೈರೆಕ್ಟರ್ ಎಲ್ಲ ದೌಕಿಸ್ತಾ ಇದ್ರು ದೆವ್ವ ಇದೆ ಅಂತ. ಬಟ್ ಇವತ್ತು ನಿಮಗೂ ನಮಗೆಲ್ಲರಿಗೂ ಕಣ್ಣು ಮುಂದೆ ಪ್ರೂವ್ ಆಗೋಯಿತು ದೆವ್ವ ಇದೆ ಅಂತ. ಇದು ಮೋಸ್ಟ್ಲಿ 100% ದೆವ್ವದ ಕಾಟ ಅನಿಸುತ್ತೆ ಅಂತ ನನ್ನ ಮಾತನ್ನು ಪ್ರಾರಂಭ ಮಾಡಿದ್ದು. ಇದು ಒಂದು ನಡೆದಿದ್ದಂಥ ಒಂದು ಘಟನೆ. ಬಟ್ ದೆವ್ವ ಇದೆ ಇಲ್ಲ ಅಂತ ಅವತ್ತು ನಂಬಿರಲಿಲ್ಲ, ಇವತ್ತು ನಂಬಬೇಕು ಅಂತ ಅನ್ನಿಸ್ತಾ ಇದೆ ನೋಡಿದ ಮೇಲೆ. ಏನು ಸರ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಹೇಳ್ಬಿಟ್ಟು ನೀವು ನನ್ನ ಬುಡಕ್ಕೆ ಬಂದ್ಬಿಟ್ರಿ. ಐ ಆಮ್ ರಿಯಲ್ ಸರ್, ನೀವು ಎಷ್ಟು ಒರಿಜಿನಲ್ ಆಗಿದ್ರು ಅಷ್ಟೇ ಒರಿಜಿನಲ್ ಆಗಿ ನಾನಿದ್ದೀನಿ ಸರ್. ಓಕೆ ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 1 lakh. ಕಂಪ್ಯೂಟರ್ ಮ್ಯಾಮು 1 lakh rupees ಕಟ್ತಾ ಇದ್ದೀರಿ ಕಡು, ತುಂಬ ಹೆವಿ ಅಮೌಂಟು, ಸ್ವಲ್ಪ ನೋಡ್ಕೊಂಡು ಹಾಕೋ ಪ್ರಶ್ನೆನ. 1 lakh rupees ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಮಾತಾ ಪಿತಾ ಡ್ಯಾಶ್ ದೈವ, ಆಪ್ಷನ್ ಎ ಡೌ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಸೆಟಪ್. ಎಲ್ಲ ಒಂದು ಪ್ರಶ್ನೆ. ಮಾತಾ ಪಿತಾ ಡೌ ದೈವ ಅಸೈವಾಗಿರುತ್ತೆ. ಮಾತಾ ಪಿತಾ ಗುರು ದೈವ ಇದು ಕರೆಕ್ಟ್ ಇರ್ಬೋದು, ಕರೆಕ್ಟೇ. ಮಾತಾ ಪಿತಾ ಸೆಟಪ್ ದೈವ ಕೇಳಕ್ಕೂ ಹೇಳಕ್ಕೂ ಅಸಹ್ಯವಾಗಿದೆ. ಮಾತಾ ಪಿತಾ ಗುರು ದೈವ ವಾಸ್ ಬಿ, ಲಾಕ್ ಮಾಡ್ಕೊಳ್ಳಿ. ಓಕೆ ಕಂಪ್ಯೂಟರ್ ಮ್ಯಾಮು, ಆಪ್ಷನ್ ಬಿ ಗುರು, ದಟ್ ಈಸ್ ಮಾತಾ ಪಿತಾ ಗುರು ದೈವ, ಅದನ್ನು ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು. ನಾಟ್ ಅಗೇನ್. ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ ನವೀನ್ ಕೃಷ್ಣ ಅವರೇ, ಕಂಗ್ರ್ಯಾಚುಲೇಷನ್ಸ್, 2 lakh rupees ಗೆದ್ದಿದ್ದೀರಾ. ನೋಡಿ, ಅವಾಗಲಿಂದ ನಾನು ಕರೆಕ್ಟ್ ಆಗಿರೋ ಉತ್ತರ ಹೇಳ್ತಾನೆ ಇದೀನಿ, ನೀವು ಕ್ಲಾಪ್ ಹೊಡಿತಾ ಇಲ್ಲ, ಮೇಲಾಗಿ ಅಳ್ತಾ ಇದ್ದೀರಾ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಸರ್, ಸ್ಕೀಮ್ ಹಾಕೊಂಡಿದ್ರ ಏನಾದ್ರು? ಏನು ಸ್ಕೀಮ್ ಇಲ್ಲ ಸರ್, ನೋಡಿ ಸರ್ ನಾನು ನಗ್ತಾ ಇದ್ದೀನಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಯು. ಆನಂದ ಬಾಷ್ಪ ಸರ್, ಆನಂದ ಬಾಷ್ಪ. ಈಗ ಆಸ್ ಯೂಶುವಲ್ ಚೇರ್ ಗರ್ಲ್ಸ್ ನಿಮ್ಮನ್ನ ಖುಷಿ ಪಡಿಸ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು ಸರ್? ಅವಾಗ ಕೇಳಿದೆ ಚೇರ್ ಗರ್ಲ್ಸ್ ಚೇರ್ ಇಲ್ಲದೆ ಇದಾರೆ ಅಂತ. ಚೇರ್ ಇಲ್ದಿರ ಚೇರ್ ತರ ಕುತ್ಕೋಬೇಕು. ಓ, ಚೇರ್ ಇಲ್ದೇನೆ ಚೇರ್ ಮೇಲೆ ಕುತ್ಕೊಳ್ಳೋಂಗೆ. ನಿಜಾಗ್ಲಿ ಸರ್, ಐ ಶುಡ್ ರಿಯಲಿ ಅಪ್ರಿಷಿಯೇಟ್, ಒಳ್ಳೆ ಒಳ್ಳೆ ಟಾಸ್ಕ್ಗಳು ಕೊಡ್ತೀರಾ ಸರ್ ನೀವು, ಐ ಲೈಕ್ ಇಟ್. ಕೇಳಿಸ್ಕೊಂಡ್ರೆ ನಮ್ಮ ಚೇರ್ ಇಲ್ಲದೆ ಇದ್ರು ಚೇರ್ ಮೇಲೆ ಕುತ್ಕೊಳ್ಳೋಂಗೆ ಮಾಡಿ ಮಾಡಿ. ಮಾಡ್ರಮ್ಮ ಮಾಡ್ರಮ್ಮ. ನೋಬೇಕು ನೋಬೇಕು, ಇವಾಗ ನೋಡಿದ್ರೇನೆ ಮುಂದೆ ನೆಮ್ಮದಿ ಆಗಿರೋ ಸಾಧ್ಯ. ಕರೆಕ್ಟು ಸರ್, ಕೇಳಿಸ್ಕೊಂಡ್ರ ಮಾಡಿ. ವೀಕ್ಷಕರೇ, ಇವ್ರನ್ನ ಈ ಸ್ಟೇಜಲ್ಲಿ ನೋಡೋಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಬಟ್ ಏನು ಮಾಡೋದು, ಬ್ರೇಕ್ ಅಂತೂ ತಗೊಳ್ಳೇಬೇಕು. ಸೊ ಕೌನ್ ಮನೆಗ ಶೂನ್ಯಾಧಿಪತಿಯಲ್ಲಿ ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ಹುಡುಗಿರಿಗೆ ಹುಡುಗಿರು ಫ್ರೆಂಡ್ಸ್ ಅವರ ನಿಮಗೆ ಇದ್ದಾರೆ ಸರ್. ಸಾಕು ನಿಲ್ಲಿಸು ನಿನ್ನ ವ್ಯರ್ಥಾಲಾಪವನ್ನು, ಹದ್ದು ಮೀರಿ ಅಬ್ಬರಿಸಿ ಬೊಬ್ಬಿಟ್ಟರೆ ಇಲ್ಲಿ ಹೆದರುವ ಕುರಿಗಳಾರೂ ಇಲ್ಲ. ನಿಮ್ಮ ಪಾಪು ಜೊತೆ ನಿಮ್ಗೆ ಆದಂಥ ಒಂದು ಟಚಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಸರ್. ನನಗೆ ಇಬ್ಬರು ಪಾಪುಗಳಿದ್ದಾರೆ ಟಚ್ ಮಾಡೋಕ್ಕೆ. ಚಿಕನ್ ನೀವು ಇಟ್ಕೊಳ್ಳಿ, ಮೆಣ್ಸಿಕೆ ನಾನು ಕೊಡಿ, ಅಷ್ಟು ಖಾರ ಇಷ್ಟ ನನಗೆ. ಓ ಮೈ ಗಾಡ್. ಓಕೆ ಸರ್, ಇದ್ರ ಜೊತೆಗೆ ಚಿಕನ್ ಇಟ್ಕೊಳ್ಳಿ ಅಂತ ಮೆಣಸಿನ್ಕಾಯಿ ಇಟ್ಕೊಂಡು ನಂಗೆ ರಿಯಾಕ್ಷನ್ ಕೊಡ್ತೀರಾ ನೀವು? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೌನ್ ಬನೇಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಗೊತ್ತಿರೋ ಹಾಗೆ ಅಶೋಕ್ ಬಚ್ಚಾ ಆ್ಯಂಡ್ ನಮ್ಮ 50ನೇ ಸೆಲೆಬ್ರಿಟಿ ಗೆಸ್ಟ್ ನವೀನ್ ಕೃಷ್ಣ. ವೆಲ್ಕಮ್ ಬ್ಯಾಕ್ ಸರ್. ಥ್ಯಾಂಕ್ ಯು. ನವೀನ್ ಕೃಷ್ಣ ಅವರೇ, ನಿಮ್ಮ ಬ್ಯಾಕ್ಗ್ರೌಂಡ್ಗೆ
ನೀವು ಈ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಅಥವಾ ಹೀರೋ ಆಗೋದು ಬಹಳ ಈಸಿ. ನೀವು ಆ ಕಾರಣಕ್ಕೆ ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದಾ ಅಥವಾ ನಿಮ್ಮ ಪ್ಯಾಷನ್ಗೋಸ್ಕರ ಬಂದ್ರ, ನಿಮ್ಮ ಒಂದು ಜರ್ನಿನ ಪ್ಲೀಸ್ ಸ್ವಲ್ಪ ಹೇಳಿ. ಬ್ಯಾಕ್ಗ್ರೌಂಡ್ ಇದು ಮಾತ್ರಕ್ಕೆ ಸಿನಿಮಾಗೆ ಬರಬೇಕು ಅಂತ ಏನಿಲ್ಲ, ಫೋರ್ಗ್ರೌಂಡ್ ಚೆನ್ನಾಗಿರ್ಬೇಕು ಆ್ಯಕ್ಚುಲಿ. ಆ್ಯಂಡ್ ಚಿಕ್ಕ ವಯಸ್ಸಿಂದ ನಮ್ಮ ತಂದೆನೇ ಅವರು ಶೂಟಿಂಗ್ಗಳು, ಅವ್ರ ಆ್ಯಕ್ಟಿಂಗು ಆ್ಯಂಡ್ ಬರೀ ಸಿನಿಮಾಗಳು ನೋಡಿಕೊಂಡು ಬೆಳೆದಿರೋದು ನಾನು. ಸ್ಕೂಲು ಕಾಲೇಜಿಗಿನ್ನ ಜಾಸ್ತಿ ಥಿಯೇಟ್ರಲ್ಲಿ ಕಳೆದಿದ್ದು ಜಾಸ್ತಿ ನಾನು ಲೈಫಲ್ಲಿ. ಇವತ್ತಿಗೂ ಮನೇಲಿಲ್ಲ, ಶೂಟಿಂಗಿಲ್ಲ ಅಂದರೆ ಥಿಯೇಟ್ರಲ್ಲಿ ಇರ್ತೀನಿ. ಅಷ್ಟು ಸಿನಿಮಾಗಳು ಮುಂಚೆಯಿಂದ ನೋಡ್ತಾ ಇದ್ದೆ, ಇವತ್ತಿಗೂ ನೋಡ್ತೀನಿ ನಾನು. ಸಿನಿಮಾದಲ್ಲೇ ಏನಾದರೂ ದೊಡ್ಡ ಮಟ್ಟದ ಒಬ್ಬ ಹೀರೋ ಆಗಬೇಕು, ದೊಡ್ಡ ಮಟ್ಟದ ಒಂದು ಯಶಸ್ವಿ ಹೀರೋ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಅದೇ ಆಸೆ. ಅದೇ ಆಸೆಯಿಂದನೇ ಸೆಕೆಂಡ್ ಪಿ ಯು ಸಿ ಆದ ತಕ್ಷಣ ಚಂದಮಾಮ ಚಕ್ಕುಲಿ ಮಾಮ ಅಂತ ನಾನು ಫಸ್ಟ್ ಸೀರಿಯಲ್ ಅದು. ಆ್ಯಕ್ಚುಲಿ ಸೆಕೆಂಡ್ ಪಿ ಯು ಸಿಲಿ ಫೇಲ್ ಆಗಿಬಿಟ್ಟೆ ನಾನು ಮ್ಯಾಥ್ಸಲ್ಲಿ. ಸೊ ಆ ಒಂದು ವರ್ಷ ಗ್ಯಾಪ್ ಇತ್ತು. ಆ ಗ್ಯಾಪಲ್ಲಿ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದೆ, ಕಿಟ್ಟಿ ಮೆಲೋಡಿ ಮೇಕರ್ಸ್ ಅಂತ. ಸೊ ಒಂದು ವರ್ಷ ಅದು ಹಾಡ್ತಾ ಹಾಡ್ತಾನೆ ನಾಗ್ತೇಳಿ ಇದು ಎಜಿ ಶೇಷಾದ್ರಿ ಅವರು ಕರೆದ್ಬಿಟ್ಟು ಚಂದಮಾಮ ಚಕ್ಕುಲಿ ಮಾಮ ಸೀರಿಯಲ್ಗೆ ಆಫರ್ ಕೊಟ್ಟರು. ಸೊ ಅಲ್ಲಿಂದ ನನ್ನ ಎಂಟ್ರಿ ಸ್ಟಾರ್ಟ್ ಆಯಿತು. ಫಸ್ಟ್ ಫಿಲಮ್ ಬಂದು ಶ್ರೀರಸ್ತು ಶುಭಮಸ್ತು, ಸೀತಾರಾಮ್ ಕಾರಂತವ್ರದು. ಅದಾದ ನಂತರ ನನಗೆ ತುಂಬ ಹೆಸರು ತಂದುಕೊಟ್ಟಂಥ ಸಿನಿಮಾಗಳು ಬಂದು ಕದಂಬ, ಗುಡ್ ಲಕ್, ನೆನಪಿರಲಿ ಆ್ಯಂಡ್ ಅಫ್ಕೋರ್ಸ್ ದಿಮಾಕು. ಅದಾದ ನಂತರ ದಿಮಾಕು ಥರದ ಸಿನಿಮಾಗಳು ನನಗೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸಾವಿರಾರು ರೀಸನ್ಸ್ ಇದೆ, ಅದು ಗೊತ್ತಿಲ್ಲ. ಬಟ್ ನಾನು ತುಂಬ ಹೋಪ್ಸ್ ಇಟ್ಕೊಂಡಿದ್ದ ಸಿನಿಮಾ ಅಂದರೆ ಯೋಗರಾಜ್, ಯೋಗರಾಜ್ ಬ್ಯೂಟಿ ಬಟ್. ಆ ಸಿನಿಮಾ ತುಂಬ, ಯಾಕೆಂದರೆ ಆ್ಯಕ್ಚುಲ್ ಸಿನಿಮಾ ಅದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುವಂಥ ಸಿನಿಮಾ ಆಗ್ತಾ ಇತ್ತು. ಅದು ನಮ್ಮ ಅದೃಷ್ಟನೋ ಅಥವಾ ಏನೋ ಮಾರ್ಕೆಟಿಂಗ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಅದು ಫ್ಲಾಪ್ ಆಗೋಯ್ತು. ಅದೊಂದು ತುಂಬ ನೋವಿದೆ. ದಿಮಾಕು ಆ್ಯಂಡ್ ಯೋಗರಾಜ್ ನನ್ನ ಕೆರಿಯರಲ್ಲಿ ಬೆಸ್ಟ್ ಫಿಲಮ್ಸ್, ಬಟ್ ಫ್ಲಾಪ್ ಫಿಲಮ್ಸ್. ಆ್ಯಂಡ್ ಅಫ್ಕೋರ್ಸ್ ಈಗ ಐ ಎಮ್ ಹೋಪಿಂಗ್ ಆನ್ ಬಿಡಲಾರೆ ಎಂದು ನಿನ್ನ. ಈ ಸಿನಿಮಾ ಬಿಡಲಾರೆ ಎಂದು ನಿನ್ನ ಹಾರರ್ ಅಂದ ಮಾತ್ರಕ್ಕೆ ಕೆಟ್ಟ ಕೆಟ್ಟ ದೆವ್ವಗಳು, ಒಂದು ಜನರಲ್ ಹಾರರ್ ಸಿನಿಮಲ್ಲಿ ಯಾವುದೋ ಸಡನ್ನಾಗಿ ಒಂದು ದೆವ್ವ ಬಂದು ಹಿಂಗೆ ಎದುರಿಸೋದು, ಆ ಥರ ದೆವ್ವನೇ ಇಲ್ಲ ಸಿನಿಮಾದಲ್ಲಿ. ಒಂದು ಭಯ ಅನ್ನೋ ಎಲಿಮೆಂಟ್ನ ಕ್ರಿಯೇಟ್ ಮಾಡಿದ್ದೀವಿ, ಸೌಂಡ್ ಮುಖಾಂತರ ಎದುರಿಸಿದ್ದೀವಿ. ಎಷ್ಟೋ ಜಾಗದಲ್ಲಿ ಒಂದು ಸೀನ್ ಆದಮೇಲೆ ನೆಕ್ಸ್ಟ್ ಸೀನ್ಗೆ ಆ ಒಂದು ಫೀಲ್ ಕಂಟಿನ್ಯೂ ಮಾಡಬೇಕು ಅಂತ ಜಸ್ಟ್ ಒಂದು ಬಾಗಿಲು ತೆಗೆದ್ರೇ ಒಂದು ಶಬ್ದ, ಜೋರಾಗಿರೋ ಒಂದು ಶಬ್ದ ಕೊಟ್ಟಿದ್ದೀವಿ, ಅದೇ ನಿಮ್ಮನ್ನ ಹೆದರಿಸುತ್ತೆ. ನೀವು ಇಲ್ಲೇ ಹೆದರ್ಕೋಬಾರ್ದು, ಥಿಯೇಟ್ರಿಗೆ ಬಂದು ಹೆದರ್ಕೊಬೇಕು. ಸರ್, ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ಸೊ ಐ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದಟ್ ಸಿನಿಮಾ ಹೇಗಿರುತ್ತೆ ಅಂತ. ನಾನು ಖಂಡಿತ ನನ್ನ ಎಲ್ಲ ಸಹಪಾಠಿಗಳನ್ನ ಕರ್ಕೊಂಡು ಹೋಗ್ತೀನಿ ಸರ್ ಸಿನಿಮಾಗೆ. ಎದುರಿಸಿ ಕರ್ಕೊಂಡು ಹೋಗ್ಬಿಟ್ಟು. ಹುಡುಗಿರ್ ಹಿಡುಗಿರ್ ಫ್ರೆಂಡ್ಸ್ ಅವರ ನಿಮಗೆ ಇದ್ದಾರೆ ಸರ್? ನೀವು ಅವ್ರ ತಪ್ಕೋಬೇಕು ಅಂದ್ರೆ ಸಿನಿಮಾ ಕರ್ಕೊಂಬನ್ನಿ, ನೋಡಿದ ತಕ್ಷಣ ತಗೊಂತಾರೆ. ವಾಟ್ ಎನ್ ಐಡಿಯಾ ಸರ್ಜಿ, ಐ ಲೈಕ್ ಇಟ್. ಅದರ ಜೊತೆಗೆ ನನ್ನ ಐಡಿಯಾ ಅಲ್ಲ, ರಾಮ್ ಗೋಪಾಲ್ ವರ್ಮ ಅವಲೇ ಮಾಡಿದ್ರು, ಸುಮ್ಮನೆ ಅಲ್ಲಿ ಇವಾಗ ಜಸ್ಟ್ ಕಾಪಿ ಮಾಡಿ ಹೇಳಿದೆ ಅಷ್ಟೇ. ಆದರೂ ಕರೆಕ್ಟ್ ಆಗಿರೋ ಸಂದರ್ಭ ಕೇಳಿದ್ದೀರಾ ಸರ್, ಐ ರಿಯಲಿ ಲೈಕ್ ಇಟ್. ಆ್ಯಂಡ್ ನಿಮ್ಮ ಒಂದು ಜರ್ನಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 1.5 ಲಕ್ಷ. ನನಗೆ ಗೊತ್ತಿತ್ತು ನೀವು ಜಾಸ್ತಿ ಮಾಡ್ತೀರಾ ಅಂತ. ಓಕೆ, 1.5 ಲಕ್ಷಕ್ಕೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಮನಸ್ಸಿನ ಆಕಾರ ಏನು? ಆಪ್ಷನ್ ಎ ಹಾರ್ಟ್ ಶೇಪ್, ಆಪ್ಷನ್ ಬಿ ಕೋತಿ ಶೇಪ್, ಆಪ್ಷನ್ ಸಿ ಶೇಪ್ ಇಲ್ಲ. ಆ್ಯಕ್ಚುಲಿ ಮನಸ್ಸು ಬೇರೆ, ಹಾರ್ಟ್ ಬೇರೆನಾ? ಹಾರ್ಟ್ ಅಂದರೆ ಹೃದಯ, ಹಾರ್ಟ್ಗೆ ಅದು ಶೇಪ್ ಇದೆ, ಶೇಪ್ ಇಲ್ಲನ ತಪ್ಪು. ನಿಮ್ಮ ಥರ ಕೋತ್ಕೋತಿ ಥರ ಆಡ್ತಾ ಇರುತ್ತೆ ಮನಸ್ಸು. ಸೊ ಬಿ ಕೋತಿ ಶೇಪ್ ಅಂದ್ಕೊಳ್ಳಿ. ಸರಿ, ಲಾಕ್ ಮಾಡ್ಕೊಳ್ಳಿ. ಓಕೆ ಸರ್. ಹಾಂ, ಕಂಪ್ಯೂಟರ್ ಮಾಮು, ಆಪ್ಷನ್ ಬಿ ಕೋತಿ ಶೇಪ್ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು. ಎಸ್ ಎಸ್, ಕರೆಕ್ಟಾ? ಹೇಗೆ ತಪ್ಪುತ್ತರ ಕೊಟ್ಟಿದ್ದೀರಾ ಸರ್? ಯಾವ ಊರ್ರಿ ನೀವು ರೀ? ತಪ್ಪುತ್ತರ ಕೊಟ್ರೆ ಎಸ್ ಎಸ್ ಅಂತ ಖುಷಿ ಪಡ್ತೀರಲ್ರಿ. ಇಲ್ಲ ಸರ್, ಆ 1.5 ಲಕ್ಷ ನಮ್ಮ ಕಂಪ್ನಿಗೆ ಬಂತಲ್ಲ ಫಾರ್ ದ ಫಸ್ಟ್ ಟೈಮ್. ಅಲ್ಲ, ನೀವೇನು ಕೊಡಕ್ಕೆ ಕರೆದ್ರು ಕಿತ್ಕೊಳಕ್ಕೆ ಕರೆದ್ರು? ಅದು ನಿಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸರ್. ಆ್ಯಕ್ಚುಲಿ ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಸಿ, ಶೇಪ್ ಇಲ್ಲ. ಈಗ ಚೇರ್ ಗರ್ಲ್ಸ್ ನಿಮಗೆ ಟಾಸ್ಕ್ ಕೊಡುವಂತಹ ಸಮಯ. ಸೊ ಅವ್ರನ್ನ ಕೇಳ್ಬೋಣ. ಚೇರ್ ಗರ್ಲ್ಸ್, ನಮ್ಮ ನವೀನ್ ಕೃಷ್ಣ ಅವ್ರಿಗೆ ಏನು ಟಾಸ್ಕ್ ಕೊಡ್ತಾ ಇದ್ದೀರಾ? ಏ, ಈ ಕೂತ್ಕೊಳ್ಳೋದು ಎದ್ದಳೋದು ನಾನು ಕೊಟ್ಟಿರೋ ಥರ ಎಲ್ಲ ಕೊಟ್ಟರೆ ನಾವು ಮಾಡಲ್ಲಮ್ಮ. ದಿಮಾಕು ಫಿಲ್ಮಿನ ಒಂದು ಸಾಂಗು, ಒಂದು ಡೈಲಾಗ್ ಹೇಳಬೇಕು. ನೈಸ್, ಯು ಆರ್ ರಿಯಲಿ ನೈಸ್ ಸರ್. ದಿಮಾಕು ಸಿನಿಮಾದಿಂದ ಒಂದು ಡೈಲಾಗ್. ಸಾಕು ನಿಲ್ಲಿಸು ನಿನ್ನ ವ್ಯರ್ಥಾಲಾಪವನ್ನು, ಹದ್ದು ಮೀರಿ ಅಬ್ಬರಿಸಿ ಬೊಬ್ಬಿಟ್ಟರೆ ಇಲ್ಲಿ ಹೆದರುವ ಕುರಿಗಳಾರು ಇಲ್ಲ. ಏನಂದಿರಿ ಏನಂದಿರಿ ಹೇಳಿ, ಶತ್ರುಗಳ ಎದೆಗಳನ್ನು
ನನ್ನ ಕೋಪಾಗ್ನಿ ಜ್ವಾಲೆಯಿಂದ ಸುಟ್ಟು ಭಸ್ಮ ಮಾಡುವ ರುದ್ರ, ಮಹಾರುದ್ರ, ಪ್ರಳಯ ರುದ್ರ, ಬರಿಯ ಗದೆಯನ್ನು ಗಾಳಿಯಲ್ಲಿ ಬೀಸಿದ ಮಾತ್ರಕ್ಕೆ ಶತ್ರುಗಳ ಎದೆಗಳನ್ನು ಗಡಗಡನೆ ನಡುಗಿಸಬಲ್ಲ ಈ ದುರ್ಯೋಧನನನ್ನು ಇನ್ನೊಮ್ಮೆ ಹೇಳಿ ಎಂದುಲಿದರೆ ಒಲಿದ ನಿಮ್ಮ ನಾಲಿಗೆಗಳನ್ನು ಸೀಳಿ ನಾಯಿ ನರಿಗಳಿಗೆ ಹಂಚಿ ಬಿಡುತ್ತೇನೆ. ಎಚ್ಚರ. ಇದು ಡೈಲಾಗ್ ನೀವಿಷ್ಟು? ಹೌದು. ಐ ಆಮ್ ಸೋ ಹ್ಯಾಪಿ. ಎಲ್ಲ ಈ ಡೈಲಾಗ್ ನನಗೆ ಹೊಡೆದ್ರೇನು ಅನ್ಕೊಂಡೆ. ತುಂಬ ಭಯ ಆಗ್ಬಿಟ್ಟಿತ್ತು. ಸೂಪರ್ ಸರ್, ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್, ಐ ಲೈಕ್ ಇಟ್. ಇನ್ನು ಇನ್ನೊಂದು ಸಾಂಗ್ ಕೇಳಿದಾರಲ್ವ? ಹೌದು ಸರ್. ಓಕೆ, ಒಂದು ಡೈಲಾಗ್ ಹೇಳ್ಬಿಟ್ಟು ಸಾಂಗ್ ಹೇಳ್ಬಿಡೋಣ. ಜನನ ಮೂರಕ್ಷರ, ಮರಣ ಮೂರಕ್ಷರ, ಜೀವನ ಮೂರಕ್ಷರ, ಮದುವೆ ಮೂರಕ್ಷರ, ಮಕ್ಕಳು ಮೂರಕ್ಷರ, ಸಂಸಾರ ಮೂರಕ್ಷರ, ನಾನು ಆಡೋ ಭಾಷೆ ಕನ್ನಡ ಮೂರಕ್ಷರ, ನಾನು ಕುಡಿಯೋ ನೀರು ಕಾವೇರಿ ಮೂರಕ್ಷರ, ನನ್ನ ಎದುರುಗಡೆ ಕೂತಿರೋ ಅಶೋಕ ಮೂರಕ್ಷರ. ಸೂಪರ್ ಸರ್, ಐ ಲೈಕ್ ಇಟ್. ನಿಮ್ಗೊಂದು ಹಕ್ಕು ಕೊಡಬೇಕು ಅಂತ ಅನಿಸ್ತಾ ಇದೆ ಸರ್. ಆಮೇಲೆ ಕಾರ್ಯಕ್ರಮದ ಕೊನೆಯಲ್ಲಿ ಕೊಡ್ತೀನಿ ಇವಾಗ ಸದ್ಯಕ್ಕೆ. ಹಂಗೆ ಜಾಸ್ತಿ ಇದೆಯಲ್ಲ, ಗ್ಯಾಪ್ ಜಾಸ್ತಿ ಇದೆ. ಅದು ಬಿಟ್ರೆ ಹಾಡು. ಹಾ, ಕಣ್ಣ ಗುಡ್ಡೆ ಮೇಲಿರುವ ಬಿಂಬ ನಾನೇ ತಾನೇ, ನಿನ್ನ ತುಟಿಯ ಮೇಲಿರುವ ನಗೆಯು ನನಗೆ ತಾನೇ. ಕಣ್ಣ ಅಂದ ಹೊಗಳಿದರೆ ಚಂದ, ತುಟಿಯ ಜೇನ ಹೇರಿದರ ನಂದ, ಹೊಗಳಿದರೆ ಕವಿಯಾಗುವೆ ಸ್ಫೂರ್ತಿ ನಾನೇ. ಪ್ರೀತಿಸುವ ಪ್ರೇಮಿ ನಾನು, ಪ್ರೇಯಸಿ ನೀನೇ, ನಾನು ನೀನು ಸೇರಿ ಹಾಡಿದರ ದುಡಿಯೋ ಎಟ್ಟಾನೆ. ಸರ್, ಯು ಹ್ಯಾವ್ ಅ ಸೂಪರ್ ವಾಯ್ಸ್ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ದೀರಾ ಸರ್, ನಾನು ಯಾವುದೋ ಲೋಕಕ್ಕೆ ಹೋಗ್ಬಿಟ್ಟೆ. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮಗೂ. ನವೀನ್ ಕೃಷ್ಣ ಅವರೇ, ನಾನಿವಾಗ ನಿಮಗೆ ಕೆಲವು ರ್ಯಾಪಿಡ್ ಫೈರ್ ಕ್ವೆಶ್ಚನ್ಗಳನ್ನ ಕೇಳ್ತೀನಿ, ಆ್ಯಂಡ್ ನೀವು ಪಟಪಟ ಅಂತ ನನಗೆ ಆನ್ಸರ್ ಹೇಳಬೇಕಾಗುತ್ತೆ. ಆರ್ ಯು ರೆಡಿ? ರೆಡಿ. ನಿಮ್ಮ ಪೆಟ್ ನೇಮ್? ಗುಂಡಣ್ಣ. ನಿಮಗೆ ಇಷ್ಟವಾಗುವಂಥ ಐದು ವಿಷಯಗಳು? ಊಟ, ನಿದ್ರೆ, ಅಮ್ಮ ಅಪ್ಪ, ಹೆಂಡತಿ, ಮಕ್ಕಳು. ಓಕೆ ಸರ್, ಓಕೆ. ಈಗಿನ ಹುಡುಗಿರ ಬಗ್ಗೆ ಒಂದು ಲೈನ್. ಏನೇನು ಅನ್ಸುತ್ತೆ? ನೀವು ಭಯ ಪಡೋ ಒಂದು ವಿಷಯ? ನೀವು. ಸರ್, ನೀವು ನನಗೆ ಹೊಗಳಿದ್ರು ಅಥವಾ ನನ್ನ ಮಾನ ಮರೆದಿದ್ದು? ಇರೋರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ನಿಮ್ಗೆ ಯಾಕಾದ್ರೆ ಚಿಂತೆ? ಫುಲ್ ಕನ್ಫ್ಯೂಸ್ ಮಾಡ್ತಾವ್ರೆ. ಓಕೆ ಸರ್, ನೆಕ್ಸ್ಟ್ ಕ್ವೆಶನ್ ಕೇಳ್ತೀನಿ. ಹುಡುಗಿರು ಫೋನ್ ಮಾಡಿ ನಿಮಗೆ ಆಗಾಗ ಐ ಲವ್ ಯು, ಐ ಲವ್ ಯು ಅಂತ ಕಾಟ ಕೊಟ್ಟರೆ ನಿಮ್ಮ ರಿಯಾಕ್ಷನ್ ಏನು? ನೋ ಕಾಮೆಂಟ್ಸ್. ನಿಮ್ಮ ಪಾಪು ಜೊತೆ ನಿಮ್ಗೆ ಆದಂಥ ಒಂದು ಟಚಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಸರ್. ನನಗೆ ಇಬ್ಬರು ಪಾಪುಗಳಿದ್ದಾರೆ ಟಚ್ ಮಾಡೋಕ್ಕೆ. ಯಾವ್ದಾದ್ರು ಒಂದು ಪಾಪು? ಒಬ್ರ ಬಗ್ಗೆ ಹೇಳಿದ್ರೆ ಇನ್ನೊಬ್ರು ಬೇಜಾರು ಮಾಡ್ಕೋತಾರೆ, ನನಗೆ ಹೇಳೋಕ್ಕಾಗಲ್ಲ. ಓಕೆ ಸರ್, ನೆಕ್ಸ್ಟ್ ಕ್ವೆಶನ್. ಇತ್ತೀಚೆಗೆ ನಿಮಗೆ ತುಂಬ ಡಿಸ್ಟರ್ಬ್ ಮಾಡಿದಂಥ ಒಂದು ಸಿನಿಮಾ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು? ಆಶಿಕಿ ಟು. ನಿಮ್ಮ ಫಸ್ಟ್ ಕ್ರಶ್ ಯಾವ ಕ್ಲಾಸಲ್ಲಿ? ಸೆವೆಂತ್. ಯಾರು ಸರ್? ಸ್ಕೂಲಲ್ಲಿ ಇದ್ದಾಗ, ಹೆಸರು ಸ್ಮಿತಾ, ಇವಾಗ ಎಲ್ಲಿದ್ದಾರೋ ಗೊತ್ತಿಲ್ಲ. ನಿಮಗೆ ಯಾಕೆ ಅವ್ರ ಮೇಲೆ ಕ್ರಶ್ ಆಯಿತು ಸರ್? ಅಕ್ಕಪಕ್ಕದವ್ರು ಹೇಳಿದ್ರು ಚೆನ್ನಾಗವಳೆ ಅಂತ. ನಿಮ್ಮ ಫ್ಯೂಚರ್ ಪ್ಲಾನ್ಸ್? ಆಕ್ಟರ್ ಆಗಿದ್ದೀನಿ, ಆಕ್ಟರ್ ಆಗಿರಬೇಕು, ಆಕ್ಟ್ರಾಗ ಸಾಯ್ಬೇಕು. ನಿಮ್ಮ ಹಾಬೀಸ್ ಏನು? ಸುಮ್ ಸುಮ್ಮನೆ ಈ ಥರ ಪ್ರಶ್ನೆಗಳು ಕೇಳೋರನ್ನ ಕ್ಯಾಕರ್ಸ್ ಮಕ್ಕೋಗಿಯೋದು ಒಡೆಯೋದು. ನಿಮ್ಮನ್ನಲ್ಲ ಜನರಲ್ ಆಗಿ. ಒಂದು ಲಾಸ್ಟ್ ಕ್ವೆಶನ್ ಕೇಳ್ಬಿಡ್ತೀನಿ ಸರ್. ನಿಮಗೆ ಇಷ್ಟವಾದ ಫುಡ್? ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಫುಲ್ ಆಫ್ ಮೆಣಸಿನ್ಕಾಯಿ, ಫುಲ್ ಖಾರ ಇರಬೇಕು. ಚಿಕನ್ ನೀವು ಇಟ್ಕೊಳ್ಳಿ, ಮೆಣಸಿನ್ಕಾಯಿ ನಾನು ಕೊಡಿ, ಅಷ್ಟು ಖಾರ ಇಷ್ಟ ನನಗೆ. ಓಕೆ ಸರ್, ಇದ್ರ ಜೊತೆಗೆ ಚಿಕನ್ ಇಟ್ಕೊಳ್ಳಿ ಅಂತ, ಮೆಣಸಿನ್ಕಾಯಿ ಇಟ್ಕೊಂಡಂಗೆ ರಿಯಾಕ್ಷನ್ ಕೊಡ್ತೀರಾ ನೀವು? ಅಲ್ಲ ಸರ್, ಆ ಮೆಣಸಿನ್ಕಾಯಿ ಆ ಚಿಕನ್ ಮೇಲೆ ಇರುತ್ತಲ್ಲ, ಆ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ ಅದಕ್ಕೆ. ಓಕೆ ಸರ್, ಇದ್ರ ಜೊತೆಗೆ ರ್ಯಾಪಿಡ್ ಫೈರ್ ಕ್ವೆಶ್ಚನ್ ರೌಂಡು ಇಲ್ಲಿಗೆ ಮುಗಿತಾ ಇದೆ. ಭಾಳ ಚೆನ್ನಾಗಿ ಆಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನವೀನ್ ಕೃಷ್ಣ ಅವರೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 50,000. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. 50,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಬಲಗೈಗೂ ಎಡಗೈಗೂ ಏನು ವ್ಯತ್ಯಾಸ? ಆಪ್ಷನ್ ಎ, ಬಲಗೈ ಉದ್ದ, ಎಡಗೈ ಗಿಡ್ಡ. ಆಪ್ಷನ್ ಬಿ, ಇದು ರೈಟ್ ಸೈಡ್ ಇರುತ್ತೆ, ಇದು ಲೆಫ್ಟ್ ಸೈಡ್ ಇರುತ್ತೆ. ಆಪ್ಷನ್ ಸಿ, ಬಲಗೈಗೆ 5 ಬೆರಳು, ಎಡಗೈಗೆ 3 ಬೆರಳು. ನಂದು ಎರಡು ಕರೆಕ್ಟಾಗಿದೆ, ಬೆರಳು ಸರಿಯಾಗಿದೆ. ಇವತ್ತೇ ಗೊತ್ತಾಗಿದ್ದು ಬಲಗೈ ರೈಟಲ್ಲಿ ಇರುತ್ತೆ, ಎಡಗೈ ಲೆಫ್ಟಲ್ಲಿ ಇರುತ್ತೆ ಅಂತ. ಸೊ ಬಿನ ಲಾಕ್ ಮಾಡಿ. ಓಕೆ ಸರ್, ಕಂಪ್ಯೂಟರ್ ಮಾಮು, ಆಪ್ಷನ್ ಬಿ, ಇದು ರೈಟ್ ಸೈಡ್ ಇರುತ್ತೆ, ಅಂದರೆ ಬಲಗೈ ರೈಟ್ ಸೈಡ್ ಇರುತ್ತೆ, ಎಡಗೈ ಲೆಫ್ಟ್ ಸೈಡ್ ಇರುತ್ತೆ ಅನ್ನೋದನ್ನು ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು. ಓ,
ಯು ಹ್ಯಾವ್ ಗಿವನ್ ದ ರೈಟ್ ಆನ್ಸರ್ ನವೀನ್ ಕೃಷ್ಣ ಸರ್, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. ಆ್ಯಂಡ್ ನೀವು ಕಟ್ಟಿರೋ ದುಡ್ಡಿಗೆ ಡಬಲ್ ನಿಮ್ದಾಗಿಸ್ಕೊಂಡಿದ್ದೀರಾ. ಈಗ ಚೇರ್ ಗರ್ಲ್ಸ್ ನಿಮ್ಮನ್ನ ಖುಷಿ ಪಡಿಸ್ಬೇಕು ಅಂದ್ರೆ ಅವ್ರೇನ್ ಮಾಡ್ಬೇಕು? ಕಣ್ಣು ತಕೊಂಡು ಮಣ್ಣಾಕೊಬೇಕು. ಕಣ್ ಬಿಡ್ಕೊಂಡು ಮಣ್ಣಾಕೊಬೇಕು? ಆಗಲ್ಲಪ್ಪ, ನೀವು ಆಲ್ಮೋಸ್ಟ್ ದೆವ್ವ ತರ ಇದ್ದೀರಾ. ದೆವ್ವ ತರ ಆಕ್ಟ್ ಮಾಡಿ ನೋಡೋಣ. ದೆವ್ವತ್ತರ ಆಕ್ಟ್ ಮಾಡೋಕ್ಕೂ ಬರಲ್ಲ ವೇಸ್ಟ್ ಬಾಡಿಗಳಿಗೆ. ಎನಿವೇಸ್ ವೀಕ್ಷಕರೇ, ನೀವು ಕೌನ್ ಮನೆಗ ಶೂನ್ಯಾಧಿಪತಿ ತಗೊಳ್ಳಿ, ಒಂದು ಸಣ್ಣ ವಿರಾಮ. ಈ ಸ್ಕೂಲ್ ಓದ್ತಾ ಇರೋ ಮಕ್ಕಳು ಮನೇಲಿ ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ದಯವಿಟ್ಟು ನಾನು ಹೇಳೋ ಮುಗಿಸೋವರೆಗೂ ಕಿವಿ ಮುಚ್ಚಿಸ್ಬಿಡಿ ಪೇರೆಂಟ್ಸ್ ಆದವರು. ಸೊ ಒಂದು ಕೆಲಸ ಮಾಡೋಣ, ಮಾರ್ಕ್ಸ್ ಕಾರ್ಡ್ನ ಅರ್ಧಕ್ಕೆ ಬಿಡೋಣ ಅಂತ ಒಬ್ರು ಹೇಳಿದ್ರು. ಬೇಡ ಸುಟ್ಟಾಕಿ ಬಿಡೋಣ ಅಂತ ಒಬ್ರು ಹೇಳಿದ್ರು. ಸರಿ, ನಾನು ಹೇಳಿದೆ ಐದೇ ನಮ್ಮ ಮಾರ್ಕ್ಸ್ ಕಾರ್ಡ್ ಮಾತ್ರ ಸುಟ್ಟಾಕಿದ್ರೆ ಟೀಚರಿಗೆ ಡೌಟ್ ಬರುತ್ತೆ. ಎಕ್ಸ್ಟ್ರಾರ್ಡಿನರಿ, ಥ್ಯಾಂಕ್ ಯು. ಏನು ಕ್ಯಾಶ್ ಆಗಿ ಚೆಕ್ ಕೊಡೋದು ನೀವು? ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾಂಬನೆಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಹಾಟ್ ಸೀಟಲ್ಲಿ ನಮ್ಮ ಸ್ಪೆಷಲ್ ಸೆಲೆಬ್ರಿಟಿ ಗೆಸ್ಟ್ ನವೀನ್ ಕೃಷ್ಣ ಸರ್. ನವೀನ್ ಕೃಷ್ಣ ಅವರೇ, ನೀವು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಮಾಡಿದಂತಹ ತರಲೆ ಯಾವ್ದಾರು ಒಂದು ಇನ್ಸಿಡೆಂಟು ನಮ್ಮ ಜೊತೆ ಶೇರ್ ಮಾಡಿ. ತುಂಬ ಮಾಡಿದ್ದೀವಿ, ಒಂದು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಮುಂಚೆ ಒಂದು ನಮ್ಮ ವೀಕ್ಷಕರಿಗೆ ಒಂದು ವಿಶೇಷ ಸೂಚನೆ. ಈ ಜನರಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರಬೇಕಾದ್ರೆ ರಿಸ್ಕ್ ಇರೋಂಥ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಗೊತ್ತಾ? ಅದರಲ್ಲಿ ಕೆಳಗಡೆ ಡು ನಾಟ್ ಟ್ರೈ ದಿಸ್ ಎಟ್ ಹೋಮ್, ಇಟ್ ಈಸ್ ಡನ್ ಬೈ ಪ್ರೊಫೆಷನಲ್ಸ್ ಅಂತ ಹಾಕಿರ್ತಾರೆ. ಈಗ ನಾನು ಹೇಳೋಕೊಟ್ಟಿರೋ ವಿಷಯ, ಈ ಸ್ಕೂಲ್ ಓದ್ತಾ ಇರೋ ಮಕ್ಕಳು ಮನೇಲಿ ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ದಯವಿಟ್ಟು ನಾನು ಹೇಳೋ ಮುಗಿಸೋವರೆಗೂ ಕಿವಿ ಮುಚ್ಚಿಸ್ಬಿಡಿ ಪೇರೆಂಟ್ಸ್ ಆದವರು. ಯಾಕೆಂದರೆ ಆ ವಿಷಯ ಸ್ವಲ್ಪ ಆ ಥರ ಇದೆ. ನಮ್ಮ ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಮದೊಂದು ಗ್ಯಾಂಗ್ ಇತ್ತು, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಗ್ಯಾಂಗು. 100 to 5, 10 ಅಬ್ಬಬ್ಬ ಅಂದರೆ 15 ಈ ಥರ ಮಾರ್ಕ್ಸ್ ತೊಗೊಳ್ತಾ ಇದ್ದಂಥ ತುಂಬ ಬ್ರಿಲಿಯಂಟ್ ಗ್ಯಾಂಗ್ ನಮ್ಮದು. ಒಂದು ಸತಿ ಏನು ಮಾಡಿದ್ವಿ, ತುಂಬ ಕಷ್ಟಪಟ್ಟು ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿದ್ವಿ. ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ, ಪ್ರೈಮರಿ ಏನು ಪ್ರಿಲಿಮಿನರಿ ಎಕ್ಸಾಮ್ಸಲ್ಲಿ, ಪ್ರಿಪ್ರೇಟರಿ ಎಕ್ಸಾಮ್ಸ್ ಸಾರಿ, ಆಯಿತಾ? ಆವಾಗ ಮಾರ್ಕ್ಸ್ ಕಾರ್ಡ್ಗೆ ಸೈನ್ ಹಾಕ್ಸ್ಕೊಬೇಕು ಮನೆಗೆ ಹೋಗಿ ಫಾದರ್ ಮದರ್ ಕೈಲಿ ಅಂತ ಹೇಳಿದ್ರು. ಆ ಮಾರ್ಕ್ಸ್ ಕಾರ್ಡು ನೋಡಿದ್ರೆ ನಮಗೆ ಹೋಗಿಬೇಕು ಅಂತ ಅನಿಸೋದು, ಅಷ್ಟು ಚೆನ್ನಾಗಿತ್ತು ಮಾರ್ಕ್ಸು. ಸೊ ಏನು ಮಾಡೋದು, ನಮ್ಮ ಮಾರ್ಕ್ಸ್ ಕಾರ್ಡ್ ಮನೆಗೆ ತೊಗೊಂಡು ಹೋದರೆ ಕ್ಯಾಕರ್ಸ್ ಮಕ್ಕೋಗಿತಾರೆ, ಹೊಡಿತಾರೆ. ಸೈನ್ ಮಾಡಿಸ್ಕೊಂಡು ಬರಲಿಲ್ಲ ಅಂದರೆ ಸ್ಕೂಲಲ್ಲಿ ಹೊಡಿತಾರೆ. ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಬಾಯ್ಸ್ ಎಲ್ಲ ಸೇರಿ. ತುಂಬ ಅದು ತುಂಬ ಏನು ಒಂಥರ ಬ್ಯಾಂಕ್ ರಾಬರಿಂಗ್ ಮಾಡಿದಾಗ ಹೆಂಗೆ ಪ್ಲ್ಯಾನ್ ಮಾಡ್ತೀವಿ ಗೊತ್ತ, ಸ್ಕೆಚ್ ಕಿಚ್ ಎಲ್ಲ ಹಾಕ್ಕೊಂಡು ಆ ರೇಂಜಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಸರಿ, ಒಂದು 5-6 ಜನ ನಾವು ಹತ್ರ ಇದ್ವಿ, ತುಂಬ ಡೀಸೆಂಟ್ ಹುಡುಗರು ನಾವು, ತುಂಬ ಬ್ರಿಲಿಯಂಟು. ಮಾರ್ಕ್ಸ್ ಕಾರ್ಡ್ ಮನೆಗೆ ತೊಗೊಂಡ್ರೆ ಬಯಸ್ಕೊಳ್ತೀವಿ ಅಂತ ಗೊತ್ತಿತ್ತಲ್ಲ. ಸೊ ಒಂದು ಕೆಲಸ ಮಾಡೋಣ, ಮಾರ್ಕ್ಸ್ ಕಾರ್ಡ್ನ ಅರ್ಧಕ್ಕೆ ಬಿಡೋಣ ಅಂತ ಒಬ್ರು ಹೇಳಿದ್ರು. ಬೇಡ ಸುಟ್ಟಾಕಿ ಬಿಡೋಣ ಅಂತ ಒಬ್ರು ಹೇಳಿದ್ರು. ಸರಿ, ನಾನು ಹೇಳಿದೆ ಐದೇ ನಮ್ಮ ಮಾರ್ಕ್ಸ್ ಕಾರ್ಡ್ ಮಾತ್ರ ಸುಟ್ಟಾಕಿದ್ರೆ ಟೀಚರಿಗೆ ಡೌಟ್ ಬರುತ್ತೆ. ಒಂದು ಕೆಲಸ ಮಾಡೋಣ, ಇಡೀ ಮಾರ್ಕ್ಸ್ ಕಾರ್ಡ್ ಪೂರ್ತಿ ನಮ್ಮದು ಸ್ಕೂಲಲ್ಲಿ ನಮ್ಮ ಕ್ಲಾಸ್ದು ಹುಡುಗರದ್ದು ಎಷ್ಟು 55 ಜನ ಏನೋ ಸ್ಟೂಡೆಂಟ್ಸ್ ಇದ್ದಿದ್ದು, ಅಷ್ಟು ಜನ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕಾರ್ಡು ಅಲ್ಲಿ ಕಬೋರ್ಡಲ್ಲಿರುತ್ತೆ, ಅಷ್ಟು ಮಾರ್ಕ್ಸ್ ಕಾರ್ಡ್ ತೊಗೊಂಡು ಒಂದೇ ಒಂದು ಸುಟ್ಟಾಕಿ ಬಿಡೋಣ. ಸೊ ಮೋಸ್ಟ್ಲಿ ಅವಾಗ ಟೀಚರ್ಗೆ ಡೌಟ್ ಬರಲ್ಲ, ಅವ್ರು ಪ್ರಿಂಟೇ ಮಾಡಿಲ್ಲ ಅಂತ ಅನ್ಕೊಂಬಿಟ್ಟು ನಮ್ಮನ್ನು ಕಾಪಾಡ್ಬಿಡ್ತಾರೆ, ನಮ್ಮನ್ನು ಸೈನ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇರಲ್ಲ, ಇನ್ನೂ ಇಲ್ಲ ಮುಗಿದಿಲ್ಲ ಇನ್ನು ಅಂತ ಒಂದು ಪ್ಲ್ಯಾನ್ ಬಂತು. ಸೊ ಆಮೇಲೆ ಕೆರೋಸಿನ್ ಹಾಕ್ಬಿಟ್ಟು ಸುಡೋದ, ಸೀಮೆಣ್ಣೆ ಹಾಕ್ಬಿಟ್ಟು ಸುಡೋದ, ಇಲ್ಲ ಡೀಸೆಲ್ ಹಾಕ್ಬಿಟ್ಟು ಸುಡೋದ, ಇಲ್ಲ ಪೆಟ್ರೋಲ್ ಹಾಕ್ಬಿಟ್ಟು ಸುಡೋದ ಅಂತ ಒಂದು ತುಂಬ ಚರ್ಚೆ ನಡೀತು ನಮ್ಮ ನಡುವೆ. ಆ ಚರ್ಚೆ ಸುಮಾರು 1.5 ಗಂಟೆಗಳ ಕಾಲ ನಡೀತು. ಆ ಚರ್ಚೆ ಆದಮೇಲೆ ಕಡೆ ಕರೆಕ್ಟಾಗಿ ಆಮೇಲೆ ಫಿಕ್ಸ್ ಆದ್ವಿ, ಇಲ್ಲ ಇದು ಮಾಮೂಲಿ ಪೇಪರ್ ಮಾರ್ಕ್ಸ್ ಕಾರ್ಡ್ ಆಗಿರೋದ್ರಿಂದ ಮಾಮೂಲಿ ಬೆಂಕಿ ಕಡ್ಡಿ ಹಚ್ಚಿದ್ರೇ ಅದು ಸುಟ್ಟೋಗುತ್ತೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ವಿ. ಆ ತೀರ್ಮಾನಕ್ಕೆ ಬಂದಮೇಲೆ ಒಂದು ತೋಪು ಇರುತ್ತೆ, ಜನರಲಿ ಹುಡುಗರು ತೋಪಿಗೆ ಹೋಗೋದು ಬೇರೆ ಬೇರೆ ವಿಚಾರಗಳಿಗೆ, ನಾವು ಅವತ್ತು ಮಾರ್ಕ್ಸ್ ಕಾರ್ಡ್ ಸುಡೋದಕ್ಕೆ ಹೋಗಿದ್ವಿ. ಆ ತೋಪಲ್ಲಿ ಮಾರ್ಕ್ಸ್ ಕಾರ್ಡ್ನ ಇಟ್ಬಿಟ್ಟು ಅದಕ್ಕೆ ಒಂದಷ್ಟು ನಮಸ್ಕಾರಗಳಾಕಿ ಏನೋ ಮಾಮೂಲಿ ಒಂದು ಬೆಂಕಿ ಕಡ್ಡಿ ಹಚ್ಚಿ ಆ ಮಾರ್ಕ್ಸ್ ಕಾರ್ಡ್ನ ಸುಟ್ಟಾಕ್ತೀವಿ. ಅದಾಗಿ ಒಂದು ವಾರಕ್ಕೆ ನಮ್ಮ ಹುಡುಗರಲ್ಲೇ ಒಬ್ಬ ಹುಡುಗ, ಅವನು ರಾತ್ರಿ ನಿದ್ದೆಯಲ್ಲಿ ಮಾತಾಡೋ ಒಂದು ಚಟ ಪಾಪ ಪ್ರಾಬ್ಲಮ್ ಅವನಿಗೆ, ಅವನೇನು ಮಾಡ್ಬಿಟ್ಟ ರಾತ್ರಿ ಮನೇಲಿ ಮಲಗಿರೋವಾಗ ಸುಟ್ಟಾಕ್ಬಿಟ್ಟೆ 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 ಅಂತ ಅವ್ರ ಅಮ್ಮ ಅಪ್ಪ ಇರಬೇಕಾದ್ರೆ ಹೇಳ್ಬಿಟ್ಟಿದ್ದಾನೆ. ಇವ್ರು ಎದ್ಬಿಟ್ಟು ಏನು ಸುಟ್ಟಪ್ಪ ಅಂತ ಕೇಳಿದ್ದಾರೆ. ಮಾರ್ಕ್ಸ್ ಕಾರ್ಡ್ ಈ ಥರ ಬಂದಿತ್ತು ಅಂತ ಫುಲ್ಲು ನಮ್ಮ ಪ್ಲ್ಯಾನು ಒದರಿಬಿಟ್ಟಿದ್ದಾನೆ. ಸೊ ಟೀಚರ್ಗೂ ವಿಷಯ ಗೊತ್ತಾಯಿತು,
ರೂಮ್ಗೆ ಕರ್ಕೊಂಡು ಹೋದರು. ರೂಮಿಗೆ ಕರ್ಕೊಂಡೋಗಿ ನಮ್ಮ ಪಿ ಟಿ ಮಾಸ್ಟರ್ ಕೈಯಲ್ಲಿ ಸುಮಾರು ಒಂದು 5-6 ದಿನಗಳು ನೋವು ಬರೋ ರೇಂಜ್ಗೆ ಹೊಡೆದ್ರು. ಒಂದು ವಾರ ಸುಧಾರಿಸ್ಕೊಂಡ್ವಿ. ಇದು ನಾವು ಮಾಡಿದಂಥ ಒಂದು ತರಲೆ ಕೆಲಸ. ಈಗ ಹುಡುಗರೆಲ್ಲ ಕಿವಿ ತಕ್ಕೊಬೋದು. ನವೀನ್ ಕೃಷ್ಣ ಸರ್, ನೀವು ಇಷ್ಟೊತ್ತು ಹೇಳಿದ್ದು ಒಂದು ಸಿನಿಮಾ ಕಥೆನ ಅಥವಾ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ನಡೆದಂಥ ಒಂದು ಘಟನೆನ? ನನಗೆ ನಿಮ್ಮ ಥರ ಆ್ಯಕ್ಟ್ ಮಾಡಿ ಅಭ್ಯಾಸ ಇಲ್ಲ. ಸೊ ಹೇಳಿದ ನಿಜ ಅಲ್ಲ ನವೀನ್ ಕೃಷ್ಣ ಸರ್. ಯಾವ ಒಂದು ವಯಸ್ಸಲ್ಲಿ ಕೈಯಲ್ಲಿ ಪೆನ್ಸಿಲ್ ಇಟ್ಕೊಂಡು ಬುಕ್ ಮೇಲೆ ಸ್ಕೆಚ್ ಹಾಕ್ಬೇಕು ಅಂತ ಟೈಮಲ್ಲಿ ಮಾರ್ಕ್ಸ್ ಕಾರ್ಡ್ನ ಸುಟ್ಟಾಕೋ ಸ್ಕೆಚ್ ಹಾಕಿದ್ದೀರಲ್ಲ ನೀವು? ಅದಕ್ಕೆ ಅದೇ, ಅದು ನಮ್ಮ ಸುತ್ತಮುತ್ತ ವಾತಾವರಣ ಹಂಗೆ ಇರುತ್ತೆ. ಆವಾಗ ನಮಗೆ ನಿಮ್ಮಂಥ ಒಳ್ಳೆ ಸ್ನೇಹಿತರು ಯಾರು ಇರಲಿಲ್ಲ, ಎಲ್ಲ ಸ್ಕೆಚ್ ಹಾಕೋರು ಇದ್ದಿದ್ದು. ಓಹ್, ಇರಬೇಕಾಗಿತ್ತು ನನ್ನ ಥರ ಒಳ್ಳೆ ಸ್ನೇಹಿತ. ಎನಿವೇಸ್, ಎಪ್ಪಡಿ ಫಾಸ್ಟ್ ಇಸ್ ಫಾಸ್ಟ್ ಇಟ್ಸ್ ಗಾನ್. ಫಾಸ್ಟ್ ಇಸ್ ಫಾಸ್ಟ್, ವೆರಿ ಫಾಸ್ಟ್. ಎಸ್, ವೆರಿ ಫಾಸ್ಟ್. ಸೊ ಎನಿವೇಸ್, ಈ ಒಂದು ವಿಷಯ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ನವೀನ್ ಕೃಷ್ಣ ಅವರು ಹೇಳ್ದಂಗೆ ಈಗಿನ ಮಕ್ಕಳು ಅಕಸ್ಮಾತ್ ಏನಾದ್ರು ಕಿವಿ ಮುಚ್ಕೊಂಡಿಲ್ಲ ಅಂದರೆ ಇದು ನಮ್ಮ ನವೀನ್ ಕೃಷ್ಣ ಅವ್ರು ಏನು ಹೇಳಿದಿರಿ ಅದನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ರೆ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್ ಅಟ್ ಸ್ಕೂಲ್ ವೇರ್ ಎವರ್ ಡೋಂಟ್ ಟ್ರೈ ದಿಸ್ ಅಟ್ ಆಲ್. ಇವಾಗ ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? ಮುಂದಿನ ಪ್ರಶ್ನೆಗೆ ಒಂದು ಲಕ್ಷ. ಓಕೆ, 1 ಲಕ್ಷ ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಮೀಟರ್ ಎಲ್ಲಿರುತ್ತೆ? ಆಪ್ಷನ್ ಎ ರೌಡಿ ಮನ್ಸಲ್ಲಿ, ಆಪ್ಷನ್ ಬಿ ಆಟೋದಲ್ಲಿ, ಆಪ್ಷನ್ ಸಿ ಮೈಲ್ ಸ್ಟೋನ್ನಲ್ಲಿರುತ್ತೆ. ಕನ್ನಡ ಸಿನಿಮಾಗಳಲ್ಲಿ ಲಾಂಗು ಮಚ್ಚು ಸಿನಿಮಾಗಳು ಬಂದು ಮೀಟರ್ ಅನ್ನೋದು ರೌಡಿ ಮನಸ್ಸಲ್ಲಿ ಇದೆ ಅಂತ ಪ್ರೂವ್ ಆಗಿಬಿಟ್ಟಿದೆ. ಸೊ ಆದರೂ ನಾವು ಅದನ್ನು ಒಪ್ಪೋರ್ಗೂ ಚೆನ್ನಾಗಿರಲ್ಲ. ಮೈಲ್ ಸ್ಟೋನ್ನಲ್ಲಿರೋ ಚಾನ್ಸೇ ಇಲ್ಲ ಬಿಡಿ. ಕಣ್ಣಿಗೆ ಕಾಣಿಸೋದು ಮೀಟರ್ ಅಂದರೆ ಆಟೋದಲ್ಲಿರೋದು. ಸೊ ಆಪ್ಷನ್ ಬಿ ಲಾಕ್ ಆಟೋದಲ್ಲಿ. ಓಕೆ ಸರ್, ಕಂಪ್ಯೂಟರ್ ಮ್ಯಾಮು ಆಪ್ಷನ್ ಬಿ ಆಟೋದಲ್ಲಿ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಓಹ್ ಯೆಸ್, ಮಿಸ್ಟರ್ ನವೀನ್ ಕೃಷ್ಣ ಅವರೇ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. ಕಂಗ್ರ್ಯಾಚುಲೇಷನ್. ಈಗ ಚೇರ್ ಗರ್ಲ್ಸ್ ನಿಮ್ಮನ್ನು ಖುಷಿ ಪಡಿಸುವಂಥ ಸಮಯ. ಅವ್ರೇನು ಮಾಡಬೇಕು? ಓಲಿ ಬಿಡಿ ಪಾಪ, ಏನು ಮಾಡೋದು ಬೇಡ. ನವೀನ್ ಕೃಷ್ಣ ಅವರೇ, ನೀವು ಸ್ಕ್ರಿಪ್ಟಲ್ಲಿ ತುಂಬ ಇನ್ವಾಲ್ವ್ ಆಗ್ತೀರಾ ಅಂತ ಗೊತ್ತು, ಆ್ಯಂಡ್ ಡೈರೆಕ್ಟರ್ ಆಗೋ ಆಸೆ ಇದೆ ಅಂತ ಕೂಡ ಹೇಳಿದ್ರಿ. ನೀವು ಯಾವ ರೀತಿಯಾದಂಥ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಯಾವ ರೀತಿಯಾದಂಥ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ? ಎಕ್ಸ್ಪೆರಿಮೆಂಟ್ ಎಲ್ಲ ಏನು ಆಸೆ ಇಲ್ಲ. ಇರೋ ವಿಷಯನೇ ಹೊಸದಾಗಿ ಹೇಳೋದು ಇವತ್ತಿನ ದಿವಸ ಎಲ್ಲರೂ ಮಾಡ್ತಾ ಇರೋವಂಥದ್ದು. ಸೊ ನಾನು ಅದೇ ಕ್ಯಾಟಗರಿಗೆ ಸೇರಿರೋದು. ಆ್ಯಂಡ್ ಯಾ, ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಮೀಡಿಯಾ. ದುಡ್ಡು ಮಾಡೋವಂಥ ಸಿನಿಮಾ ಮಾಡಬೇಕು. ಜನಕ್ಕೆ ಥಿಯೇಟ್ರಿಗೆ ಬರೋರಿಗೆ ಅವ್ರ ಪೈಸಾ ವಸೂಲಾಗಬೇಕು. ಪಕ್ಕ ಎಂಟರ್ಟೈನ್ಮೆಂಟ್ ಇರಬೇಕು. ಯಾವುದೇ ಕತೆ ತೊಗೊಂಡ್ರು ಎಂಟರ್ಟೈನ್ಮೆಂಟ್ಗೆ ಜಾಸ್ತಿ ಒತ್ತು ಕೊಟ್ಟು ಮಾಡುವಂಥದ್ದು ನನ್ನ ಆಸೆ. ದಿಮಾಕು ಆಗಿರ್ಬೋದು ಅಥವಾ ನಾನು ಯಾವುದೇ ಸಿನಿಮಾ ಆ್ಯಕ್ಟ್ ಮಾಡಿದ್ರು ಅದರಲ್ಲಿ ಸಾಧ್ಯವಾದಷ್ಟು ನನ್ನ ಕಡೆಯಿಂದ ಒಂದು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಇವತ್ತವರೆಗೂ. ಆ್ಯಂಡ್ ಸಿನಿಮಾ ಕೂಡ ಅಷ್ಟೇ, ನಾವು ಸಿನಿಮಾ ಮಾಡಿದ್ರು ಅದು ಆ್ಯಕ್ಷನ್ ಸಿನಿಮಾ ಆಗಿದ್ರೂ ಎಂಟರ್ಟೈನ್ಮೆಂಟೇ ಮೈನ್ ಕಾನ್ಸಂಟ್ರೇಷನ್ ಇರುತ್ತೆ. ಅಲ್ಟಿಮೇಟ್ಲಿ ಒಂದು ಕಮರ್ಷಿಯಲಿ ವಯಬಲ್ ಆಗಿರುವಂಥ ಒಂದು ಪಕ್ಕ ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಡಬೇಕು ಅಂತ ಆಸೆ. ಆ್ಯಂಡ್ ಮ್ಯಾಕ್ಸಿಮಮ್ ನನಗೆ ಕಾಮಿಡಿ ಸ್ವಲ್ಪ ಜಾಸ್ತಿ, ಒಲವು ಜಾಸ್ತಿ. ಕರೆಕ್ಟಾಗಿ ಹೇಳಿದ್ರಿ ಸರ್, ಆಲ್ ದಿ ಬೆಸ್ಟ್. ಆ್ಯಂಡ್ ನೀವು ಹೇಳ್ದಂಗೆ ನೀವು ನಮ್ಮ ಪ್ರೇಕ್ಷಕರಿಗೆಲ್ಲರಿಗೂ ಕೂಡ ಎಂಟರ್ಟೈನ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 1.5 ಲಕ್ಷ. ಸೂಪರ್ ಸರ್, ಸೂಪರ್. 1.5 ಲಕ್ಷಕ್ಕೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಟೈರ್ ಎಲ್ಲಿರುತ್ತೆ? ಆಪ್ಷನ್ ಎ ಯಂಗ್ಸರ್ ಸೊಂಟದಲ್ಲಿ, ಆಪ್ಷನ್ ಬಿ ಗಾಡಿಯಲ್ಲಿ, ಆಪ್ಷನ್ ಸಿ ಸಟೈರ್ ಕಾಮಿಡಿಯಲ್ಲಿ. ಸೊಂಟದ ವಿಷಯ ಬೇಡ ಮಸಿಸ್ಯ. ಆ್ಯಕ್ಚುಲಿ ಮೈಂಟೈನ್ ಮಾಡಿದ್ರು, ಮೈಂಟೈನ್ ಮಾಡಿಲ್ಲ ಅಂದರೆ ಗಂಡಸ್ರಿಗೂ ಬರುತ್ತೆ ಟೈರ್ ಸೊಂಟದಲ್ಲಿ. ಇನ್ನು ಸಟೈರ್ ಕಾಮಿಡಿ ಅದು ಬಿಡಿ, ಕ್ಲಾಸ್ ಆನ್ಸರ್ ಆಗೋಗುತ್ತೆ. ಆ್ಯಕ್ಚುಲಿ ಗಾಡಿಯಲ್ಲಿ ಕರೆಕ್ಟ್ ಇರ್ಬೋದು, ಬಿ ಲಾಕ್ ಬಿ. ಕಂಪ್ಯೂಟರ್ ಮಾಮು ಆಪ್ಷನ್ ಬಿ ಗಾಡಿಯಲ್ಲಿ ಲಾಕ್ ಮಾಡುವ ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು. ಕರೆಕ್ಟ್ ಆನ್ಸರಾ? ನಿಮ್ಮ ರಿಯಾಕ್ಷನ್ ಅಲ್ಲೇ ಗೊತ್ತಾಗುತ್ತೆ. 3 ಲಕ್ಷ ಅಲ್ಲ, ನೀವು ಕಟ್ಟಿರೋದಕ್ಕೆ ತ್ರಿಬಲ್ ಗೆದ್ದಿದ್ದೀರಾ ಸರ್. ಎಕ್ಸ್ಟ್ರಾಡಿನರಿ, ಥ್ಯಾಂಕ್ ಯು. ಏನು ಕ್ಯಾಶ್ ಚೆಕ್ ಹಾಕೊಡೋದು ನೀವು? ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ, ಖಂಡಿತ ಕೊಡ್ತೀವಿ. ಸರಿ ಸರ್. ಡೌಟ್ ಆಗ್ತಾ ಇದೆಯಾ? ಸ್ವಲ್ಪ ಇದೆ. ಹೇಳಿದ್ದೆ ತಪ್ಪಾಯ್ತು. ಹಾಂ,
ಓಕೆ ಸರ್, ಇವಾಗ ಚೇರ್ ಗರ್ಲ್ಸ್ ನಿಮ್ಮನ್ನ ಖುಷಿ ಪಡಿಸ್ಬೇಕು ಅಂದ್ರೆ ಅವ್ರೇನ್ ಮಾಡ್ಬೇಕು? ಯಾಕೋ ನೀವು ನಾನು ಗೆದ್ದಿರೋ ದುಡ್ಡಿಗೆಲ್ಲ ಅವಾಗಿಂದ ಕಣ್ಣಾಗ್ತಾ ಇದೀರಾ? ಯಾವ್ದು ಇರ್ಲಮ್ಮ, ದೃಷ್ಟಿ ತೆಗ್ದ್ಬಿಡಿ, ದೃಷ್ಟಿ ತೆಗ್ದ್ಬಿಡಿ. ಥ್ಯಾಂಕ್ ಯು ನವೀನ್ ಕೃಷ್ಣ ಸರ್, ದೃಷ್ಟಿ ತೆಗ್ದಿದ್ದಾರೆ ನಿಮಗೆ. ನಿಜವಾಗ್ಲೂ ಯಾರ ದೃಷ್ಟಿ ಕೂಡ ತಾಗದೇ ಇರಲಿ. ಥ್ಯಾಂಕ್ ಯು. ಈಗ ನಮಗೆ ದೃಷ್ಟಿ ತಾಗಬಾರ್ದು ಅಂದರೆ ನಾವು ಒಂದು ಬ್ರೇಕ್ ತಗೋಬೇಕು, ತಗೊಂಬಂದ್ಬಿಡ್ತೀನಿ. ವೀಕ್ಷಕರೇ, ಒಂದು ದೃಷ್ಟಿ ಬ್ರೇಕ್. ನಮ್ಮ ಕೌನ್ ಬನೇಗ ಶೂನ್ಯಾಧಿಪತಿ ಹಿಸ್ಟ್ರಿಲಿ ಫಾರ್ ದ ಫಸ್ಟ್ ಟೈಮ್ ನೀವೇನೆ ಈ ಒಂದು ಆಟನ ಯಾವುದೇ ಒಂದು ಜೀವದ ಗೆಳೆಯನ ಯೂಸ್ ಮಾಡ್ದೇನೆ ಆಡಿದ್ದೀರಾ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಫಾರ್ ದ್ಯಾಟ್. ಚಾನ್ಸ್ ಇಲ್ಲ, ನಿಮ್ಮ ಕಂಪ್ಯೂಟರ್ ಸರಿ ಇದೆ. ನಾನು ಅಪ್ಪಲ ಇದ್ದೀನಿ. ನವೀನ್ ಕೃಷ್ಣ ಅವರೇ, ನೀವು ಸ್ವಲ್ಪ ಹೇಳ್ಕೊಳ್ಳಿ. ಯಾಕೆ? ಬನ್ನಿ ಸರ್, ನಾನು ಹೇಳ್ತೀನಿ. ಆಗೋತಾ? ಬನ್ನಿ ಸರ್. ಅಷ್ಟೇನಾ?